ನಮಸ್ಕಾರ ಸಮಸ್ತ ಆಯುಷ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಹೆಲ್ತ್ ಗುರು ಇದು ಧರ್ಮ ಮಾರ್ಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ನಾನು ಅಂಬಿಕಾ ಕೃಷ್ಣಮೂರ್ತಿ ವೀಕ್ಷಕರೇ ಎಷ್ಟೋ ವಿಷಯಗಳಿಗೆ ಅಥವಾ ಎಷ್ಟೋ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಸಮಸ್ಯೆಗಳ ಮೂಲವನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾ ಇರ್ತೀವಿ ಆ ಮೂಲವನ್ನ ಎಲ್ಲಿ ತಿಳಿಬಹುದು ಅಂತ ಹೇಳಿದ್ರೆ ಅದು ಅದ್ಭುತ ಅತ್ಯದ್ಭುತವಾದಂತಹ ಗುರುಗಳ ಮುಖೇನ ಆಗಿರ್ಬೋದು ಗುರುಗಳ ಮಾರ್ಗದರ್ಶನದಲ್ಲಿ ಆಗಿರ್ಬೋದು ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಬ್ಬ ಅದ್ಭುತವಾದಂತಹ ಗುರು ನಮ್ಮ ಜೀವನದಲ್ಲಿ ಇದ್ರೆ ಗುರಿ ಮುಂದೆ ಗುರಿ ಹಿಂದೆ ಅನ್ನುವಂತಹ ಒಂದು ಅದ್ಭುತವಾದಂತಹ ಮಾತನ್ನ ನಾವೆಲ್ಲರೂ ಕೇಳಿರ್ತೀವಿ ನಮ್ಮ ಹಿಂದೆ ಗುರುವಿನ ಮಾರ್ಗದರ್ಶನ ಇದ್ದಲ್ಲಿ ಖಂಡಿತ ಖಂಡಿತವಾಗ್ಲು ನಮ್ಮ ಗುರಿಯನ್ನ ನಾವು ಮುಟ್ಟೆ ಮುಡ್ತೀವಿ ಅದಕ್ಕೆ ಉತ್ತಮವಾದಂತ ಉದಾಹರಣೆ ಅಂತ ಹೇಳಿದ್ರೆ ಹೆಲ್ತ್ ಗುರು ಕಾರ್ಯಕ್ರಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಾಕಷ್ಟು ಜನಗಳಿಗೆ ಜಗತ್ತಿನಲ್ಲಿ ಗೊತ್ತಾಗದೇ ಇರುವಂತಹ ವಿಷಯಗಳ ಬಗ್ಗೆ ಸಾಕಷ್ಟು ಗೊಂದಲಗಳಿರುತ್ತೆ ಉದಾಹರಣೆಗೆ ನಾವು ಹೇಳೋದಾದ್ರೆ ಸೃಷ್ಟಿಕರ್ತದ ಮೂಲ ಎಲ್ಲಿದೆ ಸೃಷ್ಟಿಕರ್ತನ ಮೂಲ ಯಾವುದು ಅಂತ ಯಾರಾದ್ರೂ ಕೇಳಿದ್ರೆ ಖಂಡಿತವಾಗ್ಲು ನಮ್ಮ ಬಾಯಿಂದ ಒಂದು ಚಿಕ್ಕ ಉತ್ತರ ಕೂಡ ಹೊರಗಡೆ ಬರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಅದನ್ನ ಹುಡ್ಕೋಕಿಲ್ಲ ಯಾವ್ದೋ ಒಂದ್ ವಿಚಾರ ನಮ್ಮ ಹಿರಿಯರು ಹೇಳ್ತಾರೆ ತಂದೆ ತಾಯಿಗಳು ಹೇಳ್ತಾರೆ ನಂಬುತ್ತೀವಿ ಅದನ್ನೇ ಪಾಲನೆ ಮಾಡ್ತೀವಿ ನಿಮ್ಗೆ ಹೇಳ್ಕೊಡ್ತೀವಿ ಆದರೆ ಆ ನಂಬಿಕೆಯಲ್ಲಿ ಒಂದು ಸತ್ಯ ಇದೆ ಸತ್ಯ ಸತ್ಯ ಇದೆ ಆ ಯಾವುದು ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ ವಿಶೇಷವಾದಂತ ವಿಭಿನ್ನವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಶ್ರೀ ಶ್ರೀಮಾನ್ ಪುರುಷೋತ್ತಮ್ ದೇಶಿಕ್ ಗುರುಗಳು ಬನ್ನಿ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ ಗುರುಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ಕಾರ ಜಗತ್ತಿಗೆ ಅರ್ಥವಾಗದೇ ಇರುವಂತಹ ಒಂದು ವಿಷಯ ಗೊತ್ತಿರದೇ ವಿಷಯ ಅಂತ ಹೇಳಿದ್ರೆ ಸಾಕಷ್ಟು ರೀತಿಯಾದಂತಹ ವಿಷಯಗಳಿದೆ ಗುರುಗಳೇ ಇಂತಹ ವಿಶೇಷವಾದ ಮಾಹಿತಿ ನಿಮ್ಮಿಂದ ಕೊಡೋದಕ್ಕೆ ಮಾತ್ರ ಸಾಧ್ಯ ದಯವಿಟ್ಟು ಇದ್ರ ಬಗ್ಗೆ ವಿವರಣ ಶ್ರೀ ಗುರುಭ್ಯೋ ನಮಃ ವಿಶೇಷವಾಗಿರ್ತಕ್ಕಂತಹ ವಿಚಾರಗಳು ಹಲವಾರು ಸಂದರ್ಭಗಳಲ್ಲಿ ಇದೇ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ಕೂಡ ಹೇಳ್ತಾ ಇರ್ತೀವಿ ಅದರಲ್ಲಿ ಇವತ್ತಿನ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಾವು ಅರ್ಥವಾಗುವಂತ ವಿಚಾರ ಹೇಳಿದ್ರೆ ಅಂದ್ರೆ ಜಗತ್ತಿಗೆ ಅರ್ಥವಾಗದೇ ಇರುವಂತಹ ವಿಚಾರ ಯಾವುದು ಅಂದರೆ ಅದು ಯಾವ್ದದು ಯಾವ್ದು ಇರಬಹುದು ಅದಕ್ಕೆ ನೇರವಾಗಿ ಅರ್ಥ ಆಗೋಂಗೆ ಹೇಳ್ಬೇಕು ಅಂದ್ರೆ ಮನಸ್ಸು ಏನು ಮನಸ್ಸು ಈಗ ಮನಸ್ಸಿನ ಬಗ್ಗೆ ಯಾರ ಮನಸ್ಸಲ್ಲಿ ಏನೇನು ತಿಳಕಾಗತ್ತಾಗತ್ತ ಸಾಧ್ಯ ಇದೆ ಅಂತ ಗೊತ್ತಿಲ್ಲರಿಗೂ ಅದೇ ಸೃಷ್ಟಿಯ ಮೂಲ ಅದೇ ಸೃಷ್ಟಿಯ ರಹಸ್ಯ ಆ ಮನಸ್ಸಿನ ಬಗ್ಗೆ ನಾವು ತಿಳ್ಕೊಳ್ಳೋದೇ ಆದರೆ ತಿಳ್ಕೊಳಕ್ಕಾಗುತ್ತೆ ಅಂತನ ಆಗಲ್ಲ ಅಂತ ನಮ್ಮ ನಿನ್ ಪ್ರಕಾರ ಖಂಡಿತ ಪ್ರಯತ್ನ ನಮ್ದಿದ್ರೆ ನಿಮ್ಮಂತ ಗುರುವಿನ ಮಾರ್ಗದರ್ಶನ ಇದ್ರೆ ಖಂಡಿತ ಸಾಧ್ಯ ಗುರುಗಳೇ ಇದಕ್ಕೆಲ್ಲ ಕಾರಣಕರ್ತನಾಗಿರತಕ್ಕಂಥ ಶ್ರೀಮನ್ನಾರಾಯಣನ ವಾದ ಕಮಲ್ಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನ ಮಾಡಿ ಈ ಮನಸ್ಸಿನ ಮೂಲಾರ್ಥ ಸೃಷ್ಟಿಯ ಮೂಲಾರ್ಥ ಜಗತ್ ಸೃಷ್ಟಿ ಮನುಷ್ಯ ಸೃಷ್ಟಿ ಯಾವುದೇ ಒಂದು ಸೃಷ್ಟಿಯ ಮೂಲಾರ್ಥವನ್ನ ನಾವು ತಿಳ್ಕೊಳ್ಬೇಕಾದಂತಹ ವಿಷಯ ಕರ್ತವ್ಯ ನಮ್ದಾಗಿದೆ ಆದ್ರೆ ನಾವು ಆ ಕರ್ತವ್ಯ ಅನ್ನೋದನ್ನ ಸೈಡ್ಗೆ ಇಟ್ಬಿಟ್ಟಿದೀವಿ ಬದುಕಬೇಕು ಏನೋ ಒಂದು ಹೇಳ್ಕೊಟ್ಟವ್ರೆ ಇಳಿಯ ಅಳಬ್ರು ಅದನ್ನ ಮಾಡೋಣ ಅದನ್ ಮಾಡೋಣ ಈ ನಾವು ಅದು ಯಾವಾಗಾದ್ರೂ ಒಂದ್ಸಲ ಪ್ರಶ್ನೆ ಅವರೇ ಹಾಕೊಂಡ್ರೆ ನನ್ನ ಬದುಕಿಗೆ ಏನಾದ್ರು ಅರ್ಥ ಇದೆಯಾ ನನಗೆ ನಾನು ಬದುಕಿ ಏನಾದ್ರು ಚೆನ್ನಾಗಿದ್ಯಾ ಅಂತ ಅನ್ಕೊಂಡಾಗ ಅವ್ರಿಗೆ ಅರ್ಥ ಆಗತ್ತೆ ಚೆನ್ನಾಗಿಲ್ಲ ಈ ಬದುಕು ಹೌದಲ್ಲ ಕುತ್ಕೊಂಡು ಎರಡು ನಿಮಿಷ ಯಾವುದೇ ವಿಚಾರ ಆಗಲಿ ಮನ್ಸಕ್ ತಗೊಂಡ್ರೆ ಏನ್ ಅರ್ಥ ಮಾಡ್ಕೊಂಡು ನಾನು ಬದುಕ್ತಾ ಇದೀನಿ ಏನ್ ಖುಷಿ ಇದೆ ನನ್ಗೆ ಏನ್ ಇದರಿಂದ ಒಳ್ಳೇದಾಗ್ತಾ ಇದೆ ನನಗೆ ಏನೇ ವಿಚಾರ ಒಳ್ಳ ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ ನಾವು ಹೌದು ಮಗು ಕೂಡ ಅದನ್ನೇ ಯೋಚನೆ ಮಾಡುತ್ತೆ ನಾನು ಹುಟ್ಟಿದ್ದು ಬರೀ ಸ್ಕೂಲ್ ಕಳಿಸ್ತಾರೆ ನಮ್ಮ ಅಪ್ಪ ಅಮ್ಮ ಅದಕ್ಕೆ ನಾನು ಹುಟ್ಟಿದ್ದು ಆ ಮಗು ಆ ಸಂದರ್ಭಕ್ಕೆ ಅದು ಯೋಚನೆ ಮಾಡುತ್ತೆ ಬೆಳಿಗ್ಗೆ ಆಯ್ತು ಅಲ್ಲಿಗೆ ಹೋಗೋ ಇಲ್ಲಿಗೋಗೋ ಅಲ್ಲಿ ಹೋಗೋ ಹೋಗೋ ಅಂತ ಹೇಳ್ತಾರೆ ಇಷ್ಟೇ ಜೀವನ ಆ ಮಗು ಯೋಚನೆ ಮಾಡತ್ತೆ ಇನ್ನೇನು ಆಗ್ತಾ ಇದೆ ನಮ್ದು ಮುಗಿತು ಹೊರಗು ಹೋಗ್ತಾ ಇದೀನೋ ಪ್ರಪಂಚ ಬಿಟ್ಟು ಅನ್ನೋ ಒಂದು ಸ್ಥಿತಿ ಬಂದಾಗ ಏನ್ ಬಂದಿಲ್ಲ ಏನು ಮಾಡಿದೆ ನಾನು ಒಂದು ಸತ್ತೋಗ್ತಾ ಇದೀನಲ್ವಾ ಸತ್ತೋದಕ್ಕೂ ಸಾಯಕ್ಕೂ ಒಂದು ನೆಮ್ಮದಿ ಇಲ್ವಾ ಅಲ್ವಾ ಅಲ್ಲಿ ಯೋಚನೆ ಮಾಡುತ್ತೆ ಖಂಡಿತ ನಮಗೆ ಚಿಂತೆಗಳು ಈಗ ಅವರವರ ನಾನು ಏನು ಏನು ಇದೆಲ್ಲವೂ ಸೇರು ಏನು ಅಂದ್ರೆ ಈ ಕ್ವಶನ್ ಮಾರ್ಕ್ ನಾವು ಕೂರ್ತಿದ್ದೀವಿ ಹಾಗಿರ್ಬೇಕಾದ್ರೆ ಏನಾದ್ರು ಸ್ವಲ್ಪ ಮಟ್ಟಗ ತಿಳ್ಕೊಳಕ್ಕೆ ಸಾಧ್ಯವಾಗುತ್ತ ಅಂತಕ್ಕಂಥ ಒಂದು ವಿಚಾರಕ್ಕೆ ಬಂದ್ರೆ ನಾವು ಶ್ರೇಷ್ಠವಾದ ದೇಹ ಯಾವುದು ಅಂತ ಕೇಳಿದ್ರೆ ಶ್ರೇಷ್ಠವಾದ ಮನುಷ್ಯ ಶ್ರೇಷ್ಠವಾದ ದೇಹ ಯಾವುದು ಅಂದ್ರೆ ಶ್ರೇಷ್ಠವಾದದ್ದು ಯಾವ್ದು ನಾವೆಲ್ಲ ಯಾರು ಹೌದಲ್ವಾ ದೇಹದಲ್ಲಿ ಶ್ರೇಷ್ಠವಾದಂತ ದೇಹ ಇರುತ್ತೆ ಅಂದ್ರೆ ತುಂಬಾ ಆಶ್ಚರ್ಯ ಅನ್ಸುತ್ತೆ ಇದೆಯಾ ಇಲ್ವಾ ಖಂಡಿತ ಇರುತ್ತೆ ಹಾಗಿದ್ಮೇಲೆ ಇದೆ ಅಂದ್ರೆ ಅದೆಲ್ಲೋ ಇರಬಹುದಾ ಎಲ್ಲೋ ಇರಬಹುದಾ ಅದು ಪ್ರಶ್ನೆ ಆಗತ್ತೆ ನಾವ್ ಯಾಕೆ ಆಗಿಲ್ಲ ನಾವೇ ಆಗಿರಬಹುದಾ ಅದು ಪ್ರಶ್ನೆ ಆಗತ್ತೆ ಸೊ ಇದನ್ನ ಅರ್ಥೈಸೋದು ಅರ್ಥ ಮಾಡಿಸೋದೇ ಕಾರ್ಯಕ್ರಮದ ಮೂಲ ಅರ್ಥ ಹಾಗಾಗಿ ಅದಕ್ಕೆ ಸ್ವಲ್ಪ ಇನ್ನೊಂಚೂರು ಮುಂದೆ ಹೋದ್ರೆ ಯಾವುದು ಅಂತ ಕೂಡ ಬರುತ್ತೆ ಶ್ರೇಷ್ಠವಾದ ದೇಹ ಮನೆ ಯಾವುದು ಇಲ್ಲಿ ಶ್ರೇಷ್ಠವಾದ ಮನೆ ಅಂದ್ರೆ ವಾಸ್ತು ಪ್ರಕಾರ ಅಂತಾರೆ ಗೊತ್ತೇ ಇಲ್ಲ ವಾಸ್ತು ಅಂತ ಏನೋ ಅನ್ಕೋತಾರೆ ಶ್ರೇಷ್ಠವಾದ ದೇಹ ಯಾವುದಂದ್ರೆ ಶ್ರೀಮಂತ್ರ ಇದೆರಡು ಗೊತ್ತಿರತ್ತೆ ನಮ್ಗೆ ಶ್ರೇಷ್ಠವಾದ ದೇಹ ಅಂದ್ರೆ ತುಂಬಾ ಶ್ರೀಮಂತಗೆರೋನು ಅಂತ ಅದು ಎಷ್ಟು ಮಟ್ಟಕ್ಕೆ ಸರಿಯೋ ಅರ್ಥ ಆಗ್ತಾ ಇಲ್ಲ ಆದ್ರೆ ಇವತ್ತು ಇಲ್ಲಿ ನಾವು ಪ್ರಸ್ತಾಪ ಮಾಡಬೇಕಾಗಿರತಕ್ಕ ಒಂದು ವಿಚಾರವನ್ನ ಕೆಲವೊಂದು ನಿಮಿಷಗಳ ಕಾಲ ಅದನ್ನ ಅರ್ಥ ಮಾಡ್ಕೊಂಡು ಕೇಳಿಸ್ಕೊಂಡೆ ಅರ್ಥ ಆಗ್ಬೋದು ಅಂತ ಒಂದು ವಿಚಾರ ಇದೆ ಇದಕ್ಕೆ ನಾವು ಒಂದು ಸಣ್ಣ ವಿಚಾರವನ್ನ ಹೇಳಿ ಮುಂದಕ್ಕೆ ಹೋಗ್ಬೇಕಾಗತ್ತೆ ಏನದು ಅಂದ್ರೆ ಯುಗಗಳಲ್ಲಿ ಒಂದೊಂದು ಯುಗಕ್ಕೆ ಇಷ್ಟಿಷ್ಟು ವರ್ಷಗಳು ನೂರಾರು ವರ್ಷಗಳು ಅಂತಕ್ಕಂಥ ಒಂದು ವಿಚಾರ ಇದೆ ಈಗ ತ್ರೇತಾಯುಗ ಕೃತಾಯುಗ ದ್ವಾಪರಾಯುಗ ಅಂತ ಹಾಗೆ ಈ ತ್ರೇತಾಯುಗದ ಶ್ರೀರಾಮನ ಒಂದು ವಿಷಯವನ್ನು ತಗೊಂಡಾಗ ಅಲ್ಲಿ ಒಂದು ಪ್ರಸ್ತಾಪ ಬರುತ್ತೆ ಏನದು ಅಂದ್ರೆ ವನವಾಸಕ್ಕೆ ಹೊರಟಂತಹ ಶ್ರೀರಾಮ ಅವರ ಕುಲಪುರೋಹಿತರು ಕುಲ ಗುರುಗಳು ಅಂತ ಹೇಳ್ಬೋದು ಅವ್ರಿಗೆ ಈ ವಾಸ ವಾಸಿಷ್ಠ ಮಹರ್ಷಿಗಳಿಗೆ ಇರ್ತಕ್ಕಂತಹ ವಸಿಷ್ಠ ಮಹರ್ಷಿಗಳಿಗೆ ಇರ್ತಕ್ಕಂತಹ ಒಂದು ಮೂಲ ಆ ಕುಲ ಗುರುಗಳನ್ನ ಅವ್ರು ಕೇಳ್ತಾರೆ ಯಾಕೆ ನಾನು ಈ ವನವಾಸಕ್ ಇದರ ಅರ್ಥ ಏನು ಹಿಂದೆ ಏನಾದ್ರು ಕಾರಣ ಇತ್ತ ಈಗಿಂದ ಏನಾರು ಸಂದರ್ಭಕ್ಕೆ ನಾನು ಹೋಗ್ಬೇಕಾಗತ್ತಾ ಅಂತ ಶ್ರೀರಾಮ ಕೇಳ್ತಾರೆ ಶಿಸ್ಟರ್ಗೆ ಕುಲ ಪುರೋಹಿತರು ಅಂತ ಹೇಳ್ಬೋದು ಅವರೇ ಪೂರ್ಣವಾಗಿರ್ತಕ್ಕಂತ ಹಿಂದಿನ ಕಾಲದಲ್ಲಿ ಇದೆಲ್ಲ ಇಟ್ಕೊತಾ ಇದ್ರು ಮನೆಗೊಬ್ಬರು ಪುರೋಹಿತರು ಅವರಿಗೆ ಎಲ್ಲ ಕುಟುಂಬದ ಪೂರ್ಣ ಮಹತ್ವ ಗೊತ್ತಿರುತ್ತಿತ್ತು ಮಗ ಮಮ್ಮಗ ತಾತ ಅಜ್ಜಿ ಅಪ್ಪ ಅವರೇನಾಗಿದ್ರು ಅವ್ರ ಹೆಂಗ್ ಸತ್ರು ಯಾವತ್ ಸತ್ರು ಹೇಗ್ ಸತ್ರು ಎಲ್ಲ ಈ ಟಿಕ್ ಮಾರ್ಕ್ ಕಟ್ಕೊಂಡು ಅವರೇ ಇಟ್ಕೊಂಡ್ಬಿಡೋರು ಬಂದ್ ಬರ್ತಿದ್ದಂಗೆ ಹಿಂಗಾಗಿದೆ ಗುರುಗಳಿಂದ ಹಿಂಗಾಗೈತೆ ಹೋಗ ಮಾಡಗ ನಿಮ್ ತಾತ ಹೆಂಗ ಮಾಡಿದ ಹಿಂಗಿದ್ದ ಹೋಗ ಅಂದ್ರೆ ಏನು ಹೇಳ್ತೀವ ಟಕ್ ಅಂತ ಹೇಳ್ಬಿಡೋರು ಪೂರ್ಣ ಕುಲಪುರ ಇತ್ತು ಅಂತ ಹಾಗೆ ಶ್ರೀರಾಮನ ಒಂದು ದಶರಥ ಮಹಾರಾಜರ ಒಂದು ಲೆಕ್ಕಾಚಾರದಲ್ಲಿ ವಶಿಷ್ಠ ಮಹರ್ಷಿಗಳು ಕೂಡ ಕುಲಪುರೈತರು ಅಂತ ಹೇಳ್ತಾರೆ ಅವ್ರಿಗೆ ಮೀರಿ ಇನ್ನ ಹಸಿಗಳಿಲ್ಲ ನಮ್ಮ ಒಂದು ಭಾರತದ ತಗೊಂಡ್ರೆ ಅದಕ್ಕೆ ಅವ್ರು ಹೇಳ್ತಾರೆ ಎಷ್ಟು ಸರಳವಾಗಿ ಹೇಳ್ಬಿಡ್ತಾರೆ ಅಂದ್ರೆ ಇದು ತ್ರಿಕಾಲ ಜ್ಞಾನಿಗಳಾದ ಏನು ತ್ರಿಕಾಲ ಜ್ಞಾನಿಗಳಾದ ವಿಶ್ವಾಮಿತ್ರ ಋಷಿ ಅಂತ ನಿನಗೆ ಉತ್ತರ ಸಿಗಬಹುದು ನನ್ನಿಂದ ಆಗಲ್ಲ ಅಂತ ಹೇಳ್ತಾರೆ ಅವ್ರು ಅದನ್ನ ಕೇಳ್ತಾರೆ ಹೋಗಿ ಅವ್ರನ್ನ ಕೇಳ್ತಾರೆ ಏನಿದ್ರ ರಹಸ್ಯ ಇರಬಹುದು ಅಂತ ಅವರೊಂದು ಮಾತು ಹೇಳ್ತಾರೆ ನಿನ್ನ ಮನಸ್ಸಂತೋಷಕ್ಕೆ ನಾನು ಹೇಳ್ಬೋದೇ ವಿನಃ ಏನು ನಿನ್ನ ಮನಸ್ಸಂತೋಷಕ್ಕೆ ಹೇಳ್ಬೋದೇ ವಿನಃ ಸತ್ಯ ಅಂತೂ ಅಲ್ಲ ಯಾಕೆ ಅದು ಅಂದ್ರೆ ಎಷ್ಟೋ ಯುಗಗಳು ಬೇಕಂತೆ ನಾವದನ್ನ ಸತ್ಯವನ್ನ ಅರ್ಥ ಮಾಡ್ಕೊಳಕ್ಕೆ ಎಷ್ಟೋ ಯುಗಗಳು ಯುಗಗಳು ಆ ಯುಗ ದೇವತೆಗಳಿಗೆ ಒಂದು ಕ್ಷಣ ಮಾತ್ರ ಸಾಕಂತೆ ಎಷ್ಟು ಯುಗಗಳು ನಾವು ತಿಳಿಯುವಂತ ವಿಚಾರ ದೇವತೆಗಳಿಗೆ ಕ್ಷಣ ಮಾತ್ರದಲ್ಲಿ ಅರ್ಥ ಸಾಕಂತೆ ಅಂದ್ರೆ ಅಲ್ಲಿ ಇಬ್ರಲ್ಲೂ ಕ್ವಶನ್ ಮಾರ್ಕೆ ಬಂತು ಅವರು ಹೇಳಿಲ್ಲ ಇವರು ಹೇಳಿಲ್ಲ ಇದಕ್ಕೆ ಅರ್ಥ ಏನ್ ತಿಳ್ಕೋಬೋದಮ್ಮ ಅವರು ಹೇಳಿಲ್ಲ ಇವರು ಹೇಳಿಲ್ಲ ಆದ್ರೂ ಅವ್ರು ಒಂದಂತ ಹೇಳಿದ್ರು ವಿಶ್ವಾಮಿತ್ರ ಋಷಿಗಳು ನಿನ್ನ ಮನಸ್ಸಂತೋಷಕ್ಕೆ ಹೇಳ್ತೀನಿ ಆದ್ರೆ ಒಂದೆರಡು ವಿಚಾರ ಹೇಳ್ತೀನಿ ಏನದು ನ್ಯಾಯ ಸತ್ಯ ಧರ್ಮ ಈ ಮೂರನ್ನ ನೀನು ತಿಳಿಯಲೇಬೇಕು ಅನ್ನೋದಕ್ಕೆ ಈ ಸಂದರ್ಭ ಆಗಿರುತ್ತೆ ಅಷ್ಟೇ ಅದ್ಭುತವಾದಂತ ಉತ್ತರ ಹೌದು ಈ ಮೂರನ್ನ ನೀನ್ ತಿಳಿಯಬೇಕು ಅದಕ್ಕೆ ಈ ಸಂದರ್ಭ ಒದಗಿದೆ ಇದರಿಂದ ನಿನಗೆ ಮುಂದೆ ಅನುಗ್ರಹ ಆಗತ್ತೆ ಅಷ್ಟಕ್ಕೆ ಹೇಳಿ ನಿಲ್ಲಿಸ್ತಕ್ಕಂತ ಒಂದು ಲೆಕ್ಕಾಚಾರ ಅಲ್ಲಿಗೆ ಬಂದಾಗ ಇನ್ ಸ್ವಲ್ಪ ಮುಂದಕ್ಕೆ ಹೋದ್ರೆ ಯಾವುದೇ ಒಂದು ಜಾಗ ಅಂತಕ್ಕಂಥದ್ದಕ್ಕೆ ಕೈಲಾಸ ಅಂತ ತಗೊಂಡಾಗ ಅಲ್ಲಿ ತ್ರಿಮೂರ್ತಿಗಳಾದಿಯಾಗಿ ಎಲ್ಲವೂ ಕೂಡ ಈ ಹೋಂಕಾರದ ವಿಚಾರದಲ್ಲಿ ವಾದಗಳು ಆಗತ್ತೆ ಹೋಂಕಾರದ ಮೂಲ ಏನು ಏನು ಅವರು ಇದು 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 ಹೀಗೆ ವರ್ಣನೆ ಮಾಡಿಕೊಂಡೇ ಬರ್ತಾರೆ ಸಾವಿರಾರು ನೂರಾರು ವರ್ಷಗಳು ಹತ್ತು ಸಾವಿರ ವರ್ಷ ಹೀಗೆ ಈ ಹೋಂಕಾರದ ರಹಸ್ಯಗಳನ್ನ ಹೇಳೋದಕ್ಕೆ ಅಷ್ಟು ಟೈಮ್ ತಗೊಂಡು ಮಾತಾಡ್ತಾ ಹೋಗ್ತಾರೆ ಅದು ಅಲ್ಲ ಅದೇ ಅಲ್ಲಿ ಬಂದು ಈ ಸ್ಕಂದ ಅಂದ್ರೆ ಸುಬ್ರಹ್ಮಣ್ಯ ಆ ಸುಬ್ರಹ್ಮಣ್ಯನ ಉತ್ತರ ಹೇಗಿರುತ್ತೆ ಅಂತಂದ್ರೆ ಒಂದು ವಿಚಾರಕ್ಕೆ ತುಂಬಾ ತುಂಬಾ ಸರಳವಾಗಿದೆ ಒಂದು ಉತ್ತರವನ್ನ ಕೊಡ್ತಾರೆ ಸುಬ್ರಹ್ಮಣ್ಯ ಅಂದ್ರೆ ಸ್ಕಂದ ಆ ಸಮಯದ ವಿಶೇಷ ಅದ್ ಎಷ್ಟು ಸರಳವಾಗಿ ಹೇಳಿದ್ರು ಅಂತ ಅಲ್ಲಿ ನಿಲ್ಸಿರೋಣ ನಾಳೆ ಮುಂದುವರೆದ ಖಂಡಿತ ಗುರುಗಳೇ ಈಗ ಒಬ್ರು ಕಾಲ ರೆಡಿ ಇದ್ದಾರೆ ಅಪ್ಪಣೆ ಇದ್ರೆ ಕಾಲನ್ನ ಸ್ವೀಕರಿಸೋಣ ನಮಸ್ಕಾರ ಇಲ್ಲಿಂದ ಕರೆ ಮಾಡ್ತಿದ್ದೀರಾ ಉಡುಪಿಯಿಂದ ಯಾರ ಬಗ್ಗೆ ಕೇಳ್ಬೇಕಿತ್ತು ನನ್ ಬಗ್ಗೆನೇ ಕೇಳ್ಬೇಕು ರಾಶಿ ನಕ್ಷತ್ರ ತಿಥಿ ಮತ್ತು ಲಗ್ನ ತಿಳಿಸಿ ಮಾ ತಮ್ದು ಒಬ್ಬ ನಕ್ಷತ್ರ ನೀವು ರಾಶಿ ಮೀನ ಲಗ್ನ ಓಕೆ ಗುರುಗಳಿದ್ದಾರೆ ಮಾತನಾಡಿ ಗುರುದೇವರಿಗೆ ನಮಸ್ಕಾರ ನಮಸ್ಕಾರ ಹೇಳಿ ತಾಯಿ ನನ್ ಬಗ್ಗೆ ಕೇಳ್ಬೇಕು ನಕ್ಷತ್ರದ ಬಗ್ಗೆ ಆರೋಗ್ಯದವರು ಓಕೆ ಒಬ್ಬ ನಕ್ಷತ್ರ ನಿಮ್ದು ಹೌದು ಹೌದು ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಮದುವೆಯಾಗಿ ಇಪ್ಪತ್ತೇಳು ಜೀವನವನ್ನ ಚೆನ್ನಾಗಿ ತಗೊಂಡ್ ಹೋಗ್ತಾ ಇದ್ದೀರಾ ಹೌದು ಸಂತೋಷ ಅಂತ ಅನಿಸ್ತಾ ಇದೆಯಾ ಉಂಟು ಓಕೆ ಈಗ ಆರೋಗ್ಯದ ಬಗ್ಗೆ ತಿಳ್ಕೋಬೇಕು ಅಂತ ಮನಸ್ಸು ಈಗಾಯ್ತಾ ಮೊದಲೇ ಇರಲಿಲ್ವಾ ನಿಮ್ಮ ಪ್ರೋಗ್ರಾಮ್ ನೋಡಿದ್ಮೇಲೆ ತಿಳ್ಕೊಳ್ಳೋಣ ಅನ್ಸ್ತು ಹೌದು ಏನ್ ಓದಿದೀರ ನೀವು ಎತ್ತುತ್ತೀರಿ ಏನ್ ನಿಮ್ಮ ಹೆಸರು ಸಾವಿತ್ರಿ ಏನಕ್ಕೆ ಬಂತಿದ್ದು ಸಾವಿತ್ರಿ ಗೊತ್ತಿಲ್ಲ ಗೊತ್ತಿಲ್ಲ ನಂದಿದಾಯ್ತಿದಾರೆ ಈ ಹೆಸರು ನೀವು ನೆನ್ಸ್ಕೊಂಡ್ರೆ ನಿಮ್ಗೆ ಹೇಗ ಅನ್ಸತ್ತೆ ಏನಕ್ಕಾರು ಹೆಸರಿಟ್ರು ಅಂತಾನ ಇಲ್ಲ ಒಂಥರ ಚೆನ್ನಾಗಿದೆ ಅಂತಾನ ಏನೋ ಇಟ್ಬಿಟ್ರು ಅಂತಾನ ಏನ್ ತೀರ್ಮಾನ ತಗೋತೀರ ಅಲ್ಲ ಆದ್ರೂ ಕೂಡ ಸಾವಿತ್ರಿ ಸೀತೆ ಯಶೋಧ ಭಾಗ್ಯ ಈ ಹಲವಾರು ಹೆಸರುಗಳನ್ನ ಇಟ್ಕೊಂಡವ್ರನ್ನ ಸ್ವಲ್ಪ ನಾವು ಕೇಳ್ಬೇಕು ದೇವರ ಹೆಸರೇ ಆದ್ರೆ ನೀವು ಇದರ ಈ ಹೆಸರಲ್ಲಿ ಮೂಲ ತಗೊಂಡ್ರೆ ಎಷ್ಟು ನೀವು ಇದ್ದೀರಾ ಅಂತ ಕೇಳ್ಬೇಕಾಗತ್ತೆ ಕೇಳಿದ್ರೆ ಅವರು ನಿಜಕ್ಕೂ ಹೇಳ್ತಾರೆ ಏನು ಅನುಭವ ಅನುಭವಿಸ್ತಾ ಇದ್ದೀನಿ ಮತ್ತು ಹೆಸರು ಇಟ್ಕೊಂಡಿರಲ್ಲ ಸಾವಿತ್ರಿ ಎಂತ ಎಂತ ವಿಶೇಷವಾಗಿರತಕ್ಕಂಥ ವಿಚಾರದ ಹೆಸರದು ಆ ಸಾವಿತ್ರಿಯನ್ನು ಇಟ್ಕೊಂಡಾಗ ಇವರು ಇನ್ನೂ ಏನು ತಿಳ್ಕೊಂಡೇ ಇಲ್ಲ ಅಂದ್ರೆ ಆ ದೇವ್ರಿಗೊಂದು ನಾವು ನ್ಯಾಯ ಆಗಲಿಲ್ಲ ಹೌದು ಇದಕ್ಕೇನು ಅಂದ್ರೆ ಏನೋ ಒಂದ್ ಜೀವನ ಏನೋ ಒಂದ್ ಪಯಣ ಇಷ್ಟೇ ಅಮ್ಮ ಸಾವಿತ್ರಿ ಅವರೇ ಅರ್ಥ ಆಗ್ತಾ ಬೇಜಾರಾಯ್ತಾ ಈಗ ನೀವು ಏನೋ ಒಂದು ಜೀವನ ಅಂತ ಕಳಿತಾ ಇದ್ದೀರಾ ಇಲ್ಲ ಜೀವನ ಒಂದು ಸ್ವಾರಸ್ಯವಾಗಿದೆ ಅಂತ ಕಳೀತಾ ಇದ್ದೀರಾ ಮನಸ್ಸಲ್ಲಿ ಒಳ್ಳೆದ ಚೆನ್ನಾಗ್ ಅನ್ಭವಿಸಿದೀನಿ ಅಂತೀರಾ ಮಕ್ಕಳೆಷ್ಟ ನಿಮ್ಗೆ ಅವ್ರ ನಕ್ಷತ್ರ ಹೇಳಿ

ನಿಮ್ಮ ಚಿಕ್ಕ ಮಗಳು ಹುಟ್ಟಿದ ಮೇಲೆ ನಿಮ್ಮ ಆರೋಗ್ಯ ಸ್ಥಿತಿಯನ್ನ ಸ್ವಲ್ಪ ಗಮನಿಸ್ಕೊಂಡ್ರೆ ನಿಮ್ಮ ಚಿಕ್ಕ ಮಗಳು ಹುಟ್ಟಿದ ಮೇಲೆ ನಿಮ್ಮ ಆರೋಗ್ಯ ಸ್ಥಿತಿ ನೆನೆಸ್ಕೊಂಡ್ರೆ ಯಾವ್ದು ಬರುತ್ತೆ ಅಲ್ಲಿ ಅಂದ್ರೆ ದಾಂಪತ್ಯಕ್ಕನುಸಾರವಾದದ್ದು ಆರ್ಥಿಕಗನುಸಾರವಾದದ್ದು ನೆಮ್ಮದಿಗನುಸಾರವಾದದ್ದು ಇವು ಮೂರು ಕೂಡ ಸಿಕ್ಕತ್ತೆ ಆ ಹರಿದ್ರಾ ನಕ್ಷತ್ರ ಮಗು ಹುಟ್ಟಿದ್ರೆ ತಾಯಿ ಹೇಗೆ ಆಗಿರ್ತಾರೆ ತಂದೆ ಏನ್ ಆಗಿರ್ತಾರೆ ಅನ್ನೋ ಅರ್ಥವನ್ನ ತೋರಿಸತ್ತೆ ಆರಿದ್ರಾ ನಕ್ಷತ್ರ ಅಂದ್ರೆ ಪುರುಸತ್ತಿಲ್ಲದ ಜೀವನದಲ್ಲಿ ತಂದೆ ತಾಯಿ ವಂಶದವರು ನಡೆದು ಬಂದಿದ್ದಾರೆ ಅಂದ್ರೆ ತಿಳಿಯದೆ ಏನೋ ಒಂದಿರಬೇಕು ಜೀವನ ಅನ್ನೋದಿದೆ ಅಂತ ಅನ್ಕೊಂಡು ಬಂದಿರತಕ್ಕಂಥ ವಂಶದ ಮೂಲ ತೋರಿಸುತ್ತೆ ಆರಿದ್ರ ನಕ್ಷತ್ರ ಇನ್ನು ಆಶ್ಲೇಷ ಲೆಕ್ಕಾಚಾರ ತಗೊಂಡ್ರೆ ದೇವ್ರು ಇದ್ದಾರೆ ಒಪ್ಕೊಳ್ಳೋಣ ಆದ್ರೆ ಅದೇ ತರ ಎಲ್ಲ ಆಗಲ್ಲ ಎಷ್ಟು ಸಾಧ್ಯ ಅಷ್ಟು ನಡ್ಕೋತಾ ಇದ್ದೀವಿ ಅಂತಕ್ಕಂಥ ಮೂಲ ತೋರಿಸುತ್ತೆ ಆಶ್ಲೇಷ ನಕ್ಷತ್ರ ಅರ್ಥ ಆಗ್ತಿದ್ಯಾ ಅದು ಹೀಗೇ ಇರಬೇಕು ಅಂತಕ್ಕಂಥ ಕ್ಲಾರಿಟಿ ಇಲ್ಲದೇ ಇರತಕ್ಕಂತಹ ಒಂದು ಕುಟುಂಬ ಅಂತ ಹೇಳ್ಬಹುದು ಈ ಕ್ಲಾರಿಟಿ ಇಲ್ಲದೆ ಇದ್ದಾಗ ಆತಂಕದಲ್ಲಿ ನಾವಿರ್ತೀವಿ ಏನಾಗುತ್ತೋ 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 ಅಂದ್ರೆ ಮಕ್ಕಳ ವಿಷಯ ಕುಟುಂಬದ ವಿಷಯ ಆರೋಗ್ಯದ ವಿಷಯ ಈ ಆತಂಕದಲ್ಲಿ ಇದೀವಿ ಅಂತ ಒಪ್ಕೋಬಹುದಾ ಅಥವಾ ಇಲ್ಲ ಅಂತೀರಾ ಆಸಾವ್ ಮರೇ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಈಗ ಅಲ್ಲ ನಾನು ಹೇಳಿದ ಇಷ್ಟೊತ್ತು ವಿಚಾರ ಹೇಳಿದ್ದು ನಿಮ್ಮ ಚಿಕ್ಕ ಮಗಳು ಹುಟ್ಟಿದ ಮೇಲೆ ನಿಮ್ಮ ಆರೋಗ್ಯ ಸ್ಥಿತಿಯನ್ನು ನನ್ನ ಮಗು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಆರಿದ್ರ ನಕ್ಷತ್ರ ಅದಕ್ಕೆ ತಿಳಿಬೇಕಂತ ನಿಮ್ಗೆ ಯಾಕೆ ಅನಿಸ್ತಿಲ್ಲ ಅಂತ ಕೇಳ್ತೀನಿ ಹ್ಮ್ ಹೇಳೋರ್ ಇಲ್ಲ ಅಂತೀರಾ ಇಲ್ಲ ನಿಮ್ಮ ಯಜಮಾನ್ ಏನ್ ಮಾಡ್ತಾರೆ ಅವರಿಗೆ ಬಗ್ಗೆ ಆಸಕ್ತಿ ಇದೆಯಾ ಇಷ್ಟು ನಾನು ಹೇಳಿದ್ದಕ್ಕೆ ಎರಡರಲ್ಲೂ ಉತ್ತರ ಸಿಕ್ತು ಅಂದ ಮೇಲೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಜೀವನದ ರಹಸ್ಯ ಸೃಷ್ಟಿಯ ರಹಸ್ಯ ನಮ್ಮ ಪ್ರತಿಯೊಂದು ವಿಚಾರವನ್ನ ಇವತ್ತು ಕಾರ್ಯಕ್ರಮದಲ್ಲಿ ಅದನ್ನ ಹೇಳ್ತೀನಿ ಸ್ವಲ್ಪ ಕೇಳಿಸ್ಕೊಳ್ಳಿ ಇದರ್ಥ ಆದ್ಮೇಲೆ ನೀವು ಕರೆ ಮಾಡಿ ಇನ್ನೊಮ್ಮೆ ಯಾಕೆಂದರೆ ಅದರ ಮೂಲಾರ್ಥ ತಿಳಿಲಿಲ್ಲ ಅಂದರೆ ಹೇಳಿದ್ರು ಅರ್ಥ ಆಗೋಲ್ಲ ಸುಮ್ಮನೆ ನಾನು ಕತೆ ಹೇಳ್ದಂಗಿರತ್ತೆ ನೀವು ಕತೆ ಕೇಳ್ದಂಗಿರತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅದನ್ನೇ ವಿಚಾರವನ್ನು ಹೇಳ್ತೀನಿ ಕೇಳಿಸ್ಕೊಂಡು ಇನ್ನೊಮ್ಮೆ ಅರ್ಥ ಮಾಡಿಕೊಂಡು ನೀವು ಕರೆ ಮಾಡಿ ಮತ್ತೆ ನೀವು ಇನ್ನೊಂದು ಹೇಳಬೇಕಂದ್ರೆ ಸಮಯಕ್ಕೆ ರಾತ್ರಿ ನಿದ್ದೆ ಮಾಡ್ತಕ್ಕಂಥ ವಿಚಾರದಲ್ಲಿ ನೀವು ಯಾವತ್ತು ಕರೆಕ್ಟಾಗಿ ಮಲ್ಕೊಂಡ ತಕ್ಷಣ ನಿದ್ದೆ ಬರುತ್ತೋ ಆವತ್ತು ತಿಳ್ಕೊಳ್ಳಿ ನನ್ನ ಲೈಫು ಸಕ್ಸಸ್ ಆಯಿತು ಅಂತ ನಿಮ್ಮ ಕೊರತೆ ಏನು ಹೇಳುತ್ತೆ ಅಂದರೆ ಮಲಗಿದ ತಕ್ಷಣ ನಿದ್ದೆ ಬರಲ್ಲ ಏನು ಹೇಳ್ತೀರಾ ಸಾಯಿತಮ್ಮರೇ ಇಷ್ಟು ನಾನು ಕ್ಲೂ ಕೊಟ್ಟೆ ಅಂದ್ರೆ ಇವತ್ತಿನ ವಿಚಾರ ಈ ಪ್ರಶ್ನೆಗಳಲ್ಲಿ ಸಾಕಷ್ಟು ಇದೆ ಇದನ್ನ ಹೇಳೋದಕ್ಕೆ ಒಂದು ಉದಾಹರಣೆಗಳು ಬೇಕಾಗುತ್ತೆ ಅಂತ ಇಷ್ಟು ವಿಷಯನ ಕೇಳಿದೆ ಈಗ ಮುಂದೆ ಕರೆ ಇದೆಯಾ ಮುಂದಿನ ಕರೆ ಇದೆ ನೋಡ್ಬಿಡೋಣ ಹಲೋ ನಮಸ್ಕಾರ ನಮಸ್ತೆ ಯಾರ ಬಗ್ಗೆ ಕೇಳ್ಬೇಕಿತ್ತು ರಾಶಿ ನಕ್ಷತ್ರ ತಿಥಿ ಮತ್ತು ಲಗ್ನ ತಿಳ್ಸಿಮಾ ಟಿವಿ ನೋಡ್ಕೊಂಡು ಮಾತನಾಡ್ಬಿಡಿ ದಯವಿಟ್ಟು ಹೊರಗಡೆ ಬಂದು ಮಾತನಾಡಿ ವಿವರ ತಿಳಿಸಿ ವೀಕ್ಷಕರೇ ದಯವಿಟ್ಟು ಕರೆ ಮಾಡೋದಕ್ಕಿಂತ ಮುಂಚೆ ಕಂಪ್ಲೀಟ್ ಆಗಿ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿಬಿಟ್ಟು ಹೊರಗಡೆ ಬಂದು ಮಾತನಾಡಿ ನಿಮ್ಮ ಪ್ರಶ್ನೆ ಹಾಗೂ ಸಮಸ್ಯೆ ಏನೇ ಇದ್ರೂ ಕೂಡ ಅದು ನೇರವಾಗಿರ್ಲಿ ಹಾಗೆ ಸ್ಪಷ್ಟವಾಗಿರ್ಲಿ ಯಾವುದೇ ರೀತಿಯಾದಂತಹ ವಿವರಗಳನ್ನ ನಿಮ್ಮ ಪಕ್ಕದಲ್ಲೇ ಇಟ್ಕೊಂಡು ಫೋನ್ ಮಾಡಿ ಮತ್ತೊಬ್ರು ಕಾಲರ್ ಇದ್ದಾರೆ ನಮಸ್ಕಾರ ನಮಸ್ತೆ ಇಲ್ಲಿಂದ ಕರೆ ಮಾಡ್ತಿದ್ದೀರಾ ಹಲೋ ಹಲೋ ನಮಸ್ಕಾರ ಯಾರ್ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್ ಶ್ವೇತಾ ಅಂತ ಓಕೆ ಯಾರ್ ಬಗ್ಗೆ ಕೇಳ್ಬೇಕಿತ್ತು ಶ್ವೇತಾ ಅವರೇ ನಮ್ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್ ರಾಶಿ ನಕ್ಷತ್ರ ತಿಥಿ ಮತ್ತು ಲಗ್ನ ತಿಳಿಸಿಮ ಮಕರ ರಾಶಿ ಓಕೆ ಶ್ರವಣ ನಕ್ಷತ್ರ ಹ್ಮ್ ಧನುರ್ ಲಗ್ನ ಚತುರ್ಥಿ ತಿಥಿ ಗುರುಜಿ ಇದ್ದಾರೆ ಮಾತನಾಡಿ ಹಲೋ ಹಲೋ ಹರಿ ಓಂ ಗುರುಜಿ ನಾರಾಯಣ ಎಷ್ಟನೇ ಸಲ ಕರೆ ಮಾಡೋದು ಶ್ವೇತಾ ಸರ್ ಎರಡನೇ ಸಲ ಗುರುಜಿ ಓಕೆ ಅವಾಗ ಹೇಳಿದಾಗ ಏನ್ ಕೇಳಿದ್ದೆ ನೀನು ನಾನೇನ್ ಹೇಳಿದೆ ಏನ್ ಮಾಡ್ದೆ ನೀನು ಹಲೋ ಅದೇ ಮಧ್ಯ ವಿಷಾರ್ವಾಗ ಕೇಳಿದ್ರಿ ಗುರುಜಿ ಹಾ ನಾನೇನ್ ಹೇಳಿದೆ ನೀನೇನ್ ಕೇಳಿದೆ ಅದು ನಮ್ಮ ಉತ್ತರದಲ್ಲಿ ಡೋರ್ ಇದೆಯ ಗುರುಜಿ ಹಾ ಉತ್ತರ ದಕ್ಷಿಣದ ನಮ್ಮನೆ ಗುರುಜಿ ಸರಿ ಅದು ದಕ್ಷಿಣ ಪೂರ್ವದಲ್ಲಿ ನಮ್ದು ಡೋರ್ ಬಂದಿತ್ತಲ್ಲ ಗುರುಜಿ ಅದನ್ನ ಕ್ಲೋಸ್ ಮಾಡ್ಲಿಕ್ಕೆ ಹೇಳಿದ್ರಿ ಹಾ ಆ ಗುರುಜಿ ಎರಡು ದಿನ ಕ್ಲೋಸ್ ಮಾಡಿ ಏನಾಗುತ್ತೆ ಒಳ್ಳೇದಾಗುತ್ತೆ ಕೆಟ್ಟದ ಬದಲಾವಣೆ ಏನಾದ್ರು ಕಂಡ್ರೆ ಹೇಳಿ ಅಂತ ಹೇಳಿದ್ರಿ ಗುರುಜಿ ಹಾ ಸರಿ ಮಾಡಿದ್ಯಾ ಹಾ ಗುರುಜಿ ಮಾಡಿದ್ವಿ ಏನ್ ಬಂತು ರಿಸಲ್ಟ್ ಗುರುಜಿ ಏನು ಚೇಂಜಸ್ ಕಾಣಿಸ್ಲಿಲ್ಲ ಗುರುಜಿ ಅಲ್ಲ ನಾನು ಕೇಳ್ತಿರೋದು ಮನಸ್ ಮನಸ್ಸು ವಿಷಯದಲ್ಲಿ ಏನಂದ್ರೆ ಆತಂಕ ಸ್ವಲ್ಪ ಏನೂ ಚೂರು ಒಳ್ಳೇದಾಗ್ಬೋದು ಅನ್ನೋದು ಸ್ವಲ್ಪ ಸೃಷ್ಟಿ ಸೃಷ್ಟಿಯಾಗತ್ತೆ ಇನ್ನೇನು ಬರಲ್ಲ ಅದರಲ್ಲಿ ಮೊದಲು ಏನಪ್ಪಾ ಅಂದ್ರೆ ಏನಾಗ್ಬಿಡ್ಬೋದು ಅನ್ನೋ ಆತಂಕ ಇತ್ತು ಅದು ಕ್ಲೋಸ್ ಮಾಡಿದ್ರೆ ಅಂದ್ರೆ ನೀನು ಹೇಳಿದ ಲೆಕ್ಕಾಚಾರದಲ್ಲಿ ಅದಿದ್ದಾಗ ಅದು ನೀನು ಅದು ತಪ್ಪಾಗಿದ್ರೆ ಅದು ನಿನ್ಗೆ ಸರಿ ಕಾಣಿಸುತ್ತೆ ಅದೇನು ಪ್ರಯೋಜನಕ್ಕಿಲ್ದೆ ನೀನ್ ಹೇಳಿದ್ದೇನ ನಾನ್ ತಪ್ಪ ಅಂತಕ್ಕಂಥ ಲೆಕ್ಕಾಚಾರ ಬಂದಾಗ ನಿನ್ಗೇನು ಅನ್ಸಲ್ಲ ಯಾಕೆಂದ್ರೆ ಇಲ್ಲೂ ಆ ಫಸ್ಟ್ ಸ್ವಲ್ಪ ಭಯ ಇತ್ತು ಈಗ ಇಲ್ಲ ನೆಕ್ಸ್ಟ್ ಏನೋ ಒಳ್ಳೇದಾಗ್ಬೋದೇನೋ ಅನ್ನೋ ಒಂದು ಧೈರ್ಯ ಬರ್ತಾ ಇದೆ ಗುರುಜಿ ಅದೇ ತಾನೇ ಆ ಚೈತನ್ಯ ಎನರ್ಜಿ ಅಂತಕ್ಕಂಥದ್ದೇ ತಾನೇ ದೇವರು ಹಾ ಗುರುಜಿ ಈಗ ಅದನ್ನ ಇವಾಗ ನಿಮ್ಮ ಮನೆಯಲ್ಲಿ ಡಿಸೈಡ್ ಮಾಡ್ಕೋಬೇಕು ಇಷ್ಟು ವಿಚಾರವನ್ನ ನಾವು ತಿಳ್ಕೊಂಡ ಮೇಲೆ ಸ್ವಲ್ಪ ನಮಗೆ ಮುಂದುವರೆದ ಭಾಗ ತಿಳ್ಕೊಳ್ಳೋಣ ಅನ್ನೋ ಆಸಕ್ತಿ ನಿಮ್ಮಲ್ಲಿ ಬಂದಿದ್ಯಾ ಇನ್ನು ಇಲ್ವಾ ಯೋಚನೆ ಮಾಡ್ತಾ ಇದೀರಾ ಹಾ ತಿಳ್ಕೊಳ್ಬೇಕು ಹಾ ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ಮನೆಯದೊಂದು ಪೂರ್ಣವಾಗಿ ಸ್ಕೆಚ್ ಹಾಕೊಂಡು ಒಳಗಡೆ ಇರತಕ್ಕಂತ ಅಕಾಮಿಡೇಷನ್ ಏನ್ಸಿದೆ ಅದನ್ನ ಬರ್ಕೊಂಡು ಮನೆ ಬಾಗಿಲು ಎಲ್ಲೆಲ್ಲಿದೆ ಅದನ್ನ ತಗೊಂಡು ಅಳತೆ ತಗೊಂಡು ಬಂದ್ರೆ ಆ ಮನೆಯ ಪೂರ್ಣವಾದ ವಿಚಾರವನ್ನ ಮತ್ತೆ ಕುಟುಂಬದ ವಿಚಾರವನ್ನ ತಿಳ್ಕೊಳೋಕೆ ಅನುಕೂಲ ಆಗುತ್ತೆ ಸುಮ್ಮನೆ ಬರೀ ಕೇಳೋದ್ರಲ್ಲೇ ಪ್ರಯೋಜನಕ್ಕೆ ಬರಲ್ಲ ಈಗ ಒಂದು ಇಂಟ್ ನಿಮ್ಗೆ ಸಿಕ್ಕಿದೆ ಸ್ವಲ್ಪ ಪರವಾಗಿಲ್ಲ ಅಂದ್ರೆ ಮುಂದುವರೆದ ಭಾಗ ತಿಳ್ಕೊಂಡು ಒಳ್ಳೇದಾಗತ್ತೆ ಅನ್ನೋದಿದ್ರೆ ಬರಕ್ ಒಳ್ಳೇದು ಮಾಡಿ ಪ್ರಯತ್ನ ಮಾಡ್ಕೊಳ್ಳಿ ಹೇಳ್ಕೊಡ್ತೀನಿ ಒಳ್ಳೇದಾಗಲಿ ನಮಸ್ಕಾರ ಯಾರು ಹೇಳ್ಬೇಕಿತ್ತು ಅಭಿಷೇಕ್ ಅಂತ ಹೇಳಿ ಮಗನ್ ಬಗ್ಗೆ ಕೇಳಬೇಕಾಗಿತ್ತು ರಾಶಿ ನಕ್ಷತ್ರ ತಿಥಿ ಮತ್ತು ಲಗ್ನ ತಿಳಿಸಿಮ್ಮ ರಾಶಿ ಋಷಭ ರಾಶಿ ಲಗ್ನ ಸಪ್ತಮಿ ಶುಕ್ಲ ಓಕೆ ಹೇಳಕ್ಕೆ ಭಯ ಆಗ್ತಾ ಇದ್ದೀವಿ ಮೇಡಮ್ ಅವರು ಫಸ್ಟ್ ಗೆ ಸಿಕ್ಕಿರೋದು ಗುರುಗಳು ಮಾತನಾಡ್ತಾರೆ ಧೈರ್ಯವಾಗಿ ಹೇಳಿ ಹ್ಮ್ ಕೋಟಿ ಕೋಟಿ ನಮಸ್ತೆ ಕೋಟಿ ಕೋಟಿ ನಮಸ್ತೆ ಗುರುಜಿ ನಿಮಗೆ ನಮಸ್ಕಾರ ಹೇಳಿತಾ ಪ್ರೂಫ್ ಬುಕ್ಸ್

ಕೇಳ್ಬೇಕಾಗಿತ್ತು ಗುರುಜಿ ತರ ಹೆಂಗೆ ಏನು ಅಂತ ಯಾವ ತರ ಏನು ಹೆಂಗೆ ಮಗ ಎಲ್ಲಾ ಹೆಂಗೇ ಸಂಪಾದನೆ ತಾನೆ ಏನಿಲ್ಲ ಗುರುಜಿ ನನ್ ನಮ್ಮ ಯಜಮಾನ್ರು ಐದ್ ತೀರೋಗಿ ಐದನೇ ತಿಂಗಳ ತೀರೋಗಿದ್ರು ಗುರುಜಿ ಮೊದ್ಲಾರ ಸಿಕ್ಕಿದ್ರೆ ನೀವು ಗುರುಜಿ ನನ್ ಗಂಡನ್ ಉಳಿಸ್ಕೊಟ್ಬಿಡ್ತಿದ್ರಿ ನೀವು ಗೊತ್ತಾಗ್ಲಿಲ್ಲ ಗುರುಜಿ ನನಗೆ ನಾನೀಗ ನಮ್ಮ ಯಜಮಾನ್ರು ತೀರೋದ್ ಮೇಲೆ ಎಂಟನೇ ತಿಂಗಳಿಂದ ನಾನು ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇದೀನಿ ಗುರುಜಿ ಅವತ್ತಿಂದ ಕಾಲ್ ಮಾಡ್ತಾ ಇದೀನಿ ಗೊತ್ತಾಗ್ಲಿಲ್ಲ ಗುರುಜಿ ತಾರೀಕು ಐದನೇ ತಿಂಗಳಲ್ಲಿ ಆರ್ನೇ ತಾರೀಕು ತೀರ್ಕೊಂಡಿದ್ರು ಗುರುಜಿ ಬುಧವಾರ ದಿವಸ ಏನಾಗಿತ್ತು ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿತ್ತು ಗುರುಜಿ ಮಧ್ಯಾಹ್ನ ಊಟಕ್ಕೆ ಅಂತ ಒಳಕ್ ಬಂದ್ರು ಬಂದ ತಕ್ಷಣ ಇಲ್ಲಿ ಕೂತ್ಕೊಂಡಿದ್ರು ಕುರ್ಚಿ ಮೇಲೆ ನೀರ್ ಕುಡ್ದು ನಮ್ಮನ್ ಕಳ್ಸುಂತ ಸಣ್ಣ ಮಗ ಇದೇನೆ ಕಳ್ಸಿದ್ರು ಬಂದೆ ನೀರ್ ಇದ್ರು ಅಂತಂದ್ರು ನೀರ್ ತಗೊಂಬಂದ್ ಕೊಟ್ಟೆ ಕುಡ್ಸು ಅರ್ಧ ಲೋಟ ಅಂದ್ರು ಕುಡ್ಸಿದೆ ಗುರುಜಿ ಚಂದ್ರಮ್ಮ ನೀರೆಲ್ಲ ಸಾಯ್ತೀನಿ ಅಂದ್ರೆ ಎಷ್ಟೇ ಗುರುಜಿ ಮಾತಾಡಿದ್ದು ಈಗ ಅದನ್ನ ನೀವು ಈಗ ವಾಸ ಮಾಡೋ ಎಷ್ಟು ವರ್ಷದ್ದು ಹದಿನೇಳು ವರ್ಷ ಗುರುಜಿ ಹೌದು ಗುರುಜಿ ಕಟ್ಸಿದ್ದು ನಮ್ಮ ಮನೆಯವರು ನಾವು ಕಷ್ಟಪಟ್ಟು ಬೀದಿಲಿ ವ್ಯಾಪಾರ ಮಾಡಿ ಕಟ್ಸಿದ್ದು ಗುರುಜಿ ನಿಮ್ಮ ಮನೆ ಉತ್ತರ ದಕ್ಷಿಣವಾಗಿ ಉದ್ದ ಇದ್ದಾಗ್ಲಷ್ಟಿದೆ ಬಾಗ್ಲಷ್ಟ ಉತ್ತರ ದಕ್ಷಿಣಕ್ಕೆ ಬಾಗ್ಲಷ್ಟಿದೆ ಮೂರ್ ಇದೆಯಾ ಎರಡೂ ಒಂದ್ ನಿಮಿಷ ನಿಮಿಷ ನಿಧಾನ ನಿಧಾನ ನಾನು ಕೇಳದೆ ಅರ್ಥ ಮಾಡ್ಕೊಂಡಿ ನೀನು ನಾನು ಎಷ್ಟು ಬಾಗ್ಲಿದೆ ಅಂತ ಕೇಳ್ತಿಲ್ಲ ಉತ್ತರ ದಕ್ಷಿಣವಾಗಿ ದಕ್ಷಿಣಕ್ಕೆ ಉತ್ತರಕ್ಕೆ ಎರಡು ಬಾಗ್ಲು ಅದ್ರ ಮಧ್ಯ ಒಂದ್ ಬಾಗ್ಲಿದ್ಯಾ ಅಂತ ಕೇಳ್ದೆ ಅರ್ಥ ಆಯ್ತಾ ತಾಯಿ ಒಂದ್ ಬಾಗ್ಲಿದೆ ಅಲ್ಲ ಲೈನ್ ಗೆ ಮೂರ್ ಬಾಗ್ಲಿದ್ಯಾ ಲೈನಿಗ್ ಮೂರ್ ಬಾಗಿಲಿಲ್ಲ ಗುರುಜಿ ಫಸ್ಟ್ ಇದೆ ಪೂಜೆ ಬಾಗ್ಲು ಒಂದೇ ಹಾ ಮುಂದಕ್ಕ ಅಂಗಡಿ ಮಾಡ್ಕೊಂಡಿದೀವಿ ಗುರುಜಿ ರೋಲಿಂಗ್ ಸೆಟ್ ಮಾಡ್ಕೊಂಡಿದೀವಿ ನಂಗ ಅರ್ಥ ಆಗಲಿಲ್ಲ ಬುಡ ತಾಯಿ ಉತ್ತರ ದಕ್ಷಿಣ ನಿಂದು ಉದ್ದ ಜಾಸ್ತಿ ಮನೆ ಪೂರ್ವ ಪಶ್ಚಿಮ ಕಮ್ಮಿ ಇದೆ ಅಂತ ಗೊತ್ತಾಗಲಿ ಹ್ಮ್ ಗುರುಜಿ ಹಾ ಹಾರ್ಟ್ ಅಟ್ಯಾಕ್ ಪೇಶೆಂಟ್ ಮನೆಗ್ ಬರ್ಬೇಕಾದ್ರೆ ಅದೇ ಮೂಲ ಕಾರಣ ಈಗ ಅದಾಯ್ತು ಮತ್ತೆ ನೀನ್ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರ ತಾಯಿ ನಿನಗುನು ಹಾರ್ಟ್ ಬೀಟ್ ಜಾಸ್ತಿ ಆಗತ್ತೆ ಭಯ ಶುರು ಆಗತ್ತೆ ನೀನು ಸುಮ್ನೆ ಅನಾವಶ್ಯಕ ತೊಂದರೆ ಸಿಕ್ಕಾಕೋಬೇಡಮ್ಮ ಮನೆಯ ಕಟ್ಟಿ ಕಷ್ಟಪಟ್ಟು ಕಟ್ಟಿದೆ ಅನ್ಬಿಟ್ಟು ಹೆಂಗೇಂಗ ಕಟ್ಬಿಡಲ್ಲ ತಾಯಿ ಹಾ ಏನ್ ಗೊತ್ತಿಲ್ಲ ಮತ್ ಗೊತ್ತಿಲ್ಲದೆ ಮನೆಯ ಕಟ್ತೀರಮ್ಮ ಅನ್ಯಾಯ ಗಂಡನ್ನ ಕಳ್ಕೊಂಡು ಈಗ ನೀನ್ ಯೋಚನೆ ಮಾಡ್ಕೊಂಡು ಮಗನ ಬಗ್ಗೆ ನಿನಗ್ ಭಯ ನಿನ್ ಬಗ್ಗೆ ಮಗನಗ್ ಭಯ ಹಿಂಗೆ ಎಲ್ಲಿವರೆಗೂ ಕಾಲ ಕಳೀತೀರ ಯಾರು ನೀವು ಕೇಳಿ ಒಂದು ಮನೆ ಕಟ್ಟಬೇಕಾದ್ರೆ ಕರೆಕ್ಟ್ ರೀತಿ ತಿಳ್ಕೊಂಡಲ್ವ ನಮ್ಮ ಕಟ್ಟೋದು ಹಾ ಏನೋ ಒಂದು ಮನೆ ಕಟ್ಬಿಡ್ಬೇಕು ಅಂತ ಕಟ್ಬೇಕಾ ಮನೆ ಚೆನ್ನಾಗಿರೋದ್ ಕಟ್ಟಬೇಕು ನೆಮ್ಮದಿ ಆಗಿರೋದ್ ಕಟ್ಬೇಕು ಅಂತ ಅನ್ಸ್ಬೇಕಾ ಯಾವ್ದ್ ಮಾಡ್ಬೇಕಮ್ಮ ಮೂವತ್ತೆರಡು ಅಡಿ ಯಾವ ಲೆಕ್ಕ ಮನೆ ಕಟ್ತೀಯ ನಮ್ಮ ನೀನು ಆ ಮನೆ ಏನ್ ಹೇಳತ್ತೆ ಅಂದ್ರೆ ಮನೆ ಮೇಲೆ ಕೂತ್ಕೊಂಡು ಕಾಗೆಗಳು ತಿರ್ಚೋದಕ್ಕೆ ಮನೆ ಹತ್ರ ನಾಯಿ ಬಂದು ಶಬ್ದ ಮಾಡಕ್ಕೆ ಮನೆಗಳು ಮನೆ ಹತ್ರ ಬಂದು ಯಾವಾಗ್ಲೂ ನಾಯಿಗಳು ಸ್ವಲ್ಪ ಹಳೋತರ ನಿಮ್ ಕಿವಿಗ್ ಬಿಳಕ್ಕೆ ಇಷ್ಟು ಸನ್ನಿವೇಶಕ್ಕೆ ಮನೆಯನ್ನ ಕಟ್ಕೊಂಡ್ರಿ ನೀವು ಅಂದ್ರೆ ಭಯ ಏನಾಗ್ಬಿಡುತ್ತೋ ಏನಕ್ಕೆ ನಾಯಿ ನಾಯಿ ಬಂದು ಇಷ್ಟೊಂದು ಗ್ರಾಟಿ ಮಾಡ್ತದೆ ಈ ರೀತಿಯಾದ ಭಯವನ್ನು ಉಂಟು ಮಾಡುವ ಮನೆಯನ್ನ ಯಾಕೆ ಕಟ್ಟಬೇಕಿತ್ತು ಯಾರ್ದ ಮತ್ತಪ್ಪು ಯಜಮಾನ್ರು ಯಜಮಾನರು ಮಾಡಿದ್ರು ಹೋದ್ರು ಈ ಕತೆ ಹೇಳಿ ನಿಮ್ದು ಹ ಏನಮ್ಮ ಹೋಗ್ಬಿಟ್ಟಿದ್ದಾರೆ ಹೋಗ್ಬಿಟ್ಟಿದ್ದಾರೆ ಅಂತ ಎಂತ ತಪ್ಪು ತಾಯಿ ನೀನು ನೀವು ತಗೊಂಡ್ ನಿರ್ಧಾರನೆ ತಪ್ಪಲ್ವಾ ಹೋಗ್ಬಿಟ್ರು ಅಂದ್ರೆ ಏನ್ ಮಾಡಕ್ ಸಾಧ್ಯ ಈಗ ಒಂದಾಯ್ತು ನಾಳೆ ಇನ್ನೊಂದ್ ಆಗ್ಬೇಕು ಅಂತೀಯಾ ಬೇಡ ಅಂತೀಯಾ ಹಾಗಿದ್ದ ಮೇಲೆ ಮನೆ ಬಗ್ಗೆ ತಿಳ್ಕೊ ಮೊದಲು ಇದು ಕರೆಕ್ಟ್ ಇದೆಯಾ ಪೂರ್ವ ಪಶ್ಚಿಮ ಎಷ್ಟಿದೆ ಉತ್ತರ ದಕ್ಷಿಣ ಎಷ್ಟಿದೆ ಹಂಗ ಮನೆ ಸರಿ ಇಲ್ಲ ಅನ್ನೋದಲ್ಲ ಮನೆ ಬಗ್ಗೆ ಕರೆಕ್ಟ್ ಮಾಹಿತಿ ತಿಳ್ಕೊ ಬಾಗಲ್ ಕರೆಕ್ಟ್ ಇದ್ಯಾ ಉತ್ತರ ದಕ್ಷಿಣ ಜಾಸ್ತಿ ಇದ್ದಾಗ ಪೂರ್ವ ಪಶ್ಚಿಮ ಕಡಿಮೆ ಇದ್ದಾಗ ಈ ಮನೆ ವಿಷಯದ ಲೆಕ್ಕ ತಗೊಳ್ಳೋ ತಗೊಂಡ್ರೆ ಆ ಹೃದಯಕ್ಕೆ ಸಂಬಂಧಪಟ್ಟಂತಹ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಆ ಮನೆಯಲ್ಲಿ ಯಾರ ಬೇಕಾದ್ರೂ ಬರುತ್ತೆ ಕಣಮ್ಮ ಅದ್ ಹೆಂಗ್ಸಿರ್ಬೋದು ಗಂಡಸಿರ್ಬೋದು ಆಮೇಲೆ ಭಯ ಆಗತ್ತೆ ಮನೆಯಿಂದ ಹೊರಗೋದ್ರೆ ಹುಡುಗರು ಮಕ್ಕಳು ಜಸ್ ಬರ್ಲವಲ್ಲ ಯಾಕೆ ಬರ್ಲವಲ್ಲ ಫೋನ್ ಮಾಡು ನೋಡು ಶುರು ಆಗುತ್ತೆ ಆಗತ್ತೆ ನಿನ್ಗೆ ಎಷ್ಟು ಸಲ ಆಗಲ್ವೇನಮ್ಮ ಇದು ಹೌದು ಗುರುಜಿ ತಾಯಿ ಒಂದಾಗಿ ಸಾಕು ಇನ್ ಮುಂದಕ್ಕೆ ಆಗೋದು ಬೇಡ ಚೆನ್ನಾಗಿರ್ಬೇಕು ಅಂದ್ರೆ ಅಲ್ಲ ನಮಗೋಸ್ಕರ ಮನೆ ಇರಬೇಕಾ ಮನೆಗೋಸ್ಕರ ನಾವಿರ್ಬೇಕ ಒಳ್ಳೇದಾಗ್ಲಿ ದಯವಿಟ್ಟು ಹೇಳ್ತಿದ್ದೀನಿ ಎದ್ಕೋಬೇಡ ತಾಯಿ ಸರಿಯಾಗಿ ಕರೆಕ್ಟ್ ಆಗಿ ಮಾಹಿತಿ ತಿಳ್ಕೊ ಒಳ್ಳೇದಾಗ್ಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಮತ್ತೊಬ್ರು ಕಾಲರ್ ಇದ್ದಾರೆ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ನನ್ನ ಹೆಸರು ತ್ರಿವೇಣಿ ಅಂತ ಯಾರ ಬಗ್ಗೆ ಕೇಳ್ಬೇಕಿತ್ತು ನನ್ನ ಬಗ್ಗೆನೇ ಕೇಳ್ಬೇಕಿತ್ತು ಲಗ್ನ ತಿಳ್ಸಿಮಾ ರಾಶಿ ತುಲಾ ರಾಶಿ ವಿಶಾಖ ನಕ್ಷತ್ರ ಮಿಥುನ ತಿಥಿ ಪ್ರಥಮ ಶುಕ್ಲ ಮಾತನಾಡಿ ಗುರುಜಿ ಇದ್ದಾರೆ ಹಲೋ ಹಲೋ ಗುರುಜಿ ನಿಮ್ಮ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳು ಹೇಳಿಪಾ ಖುಷಿ ಹೇಳ್ತಾ ಇದ್ದೀರಾ ಬೇಜಾರ್ ಹೇಳ್ತಾ ಇದ್ದೀರಾ ತುಂಬಾ ಖುಷಿ ಹೇಳ್ತಾ ಇದ್ದೀನಿ ಗುರುಗಳೇ ತುಂಬಾ ದಿವಸದಿಂದ ನಾನು ನಿಮ್ಗೆ ಕರೆ ಮಾಡ್ತಾ ಇದ್ದೆ ಸಿಕ್ತಿತ್ತಿಲ್ಲ ಇವತ್ ಸಿಕ್ಕಿದೆ ಖುಷಿ ಆಗ್ತಾ ಇದೆ ಆ ಶಿವಂಗೆ ಕೋಟಿ ನಮಸ್ಕಾರ ನಿಮ್ಗೂ ಸಹ ಕೋಟಿ ನಮಸ್ಕಾರ ತುಂಬಾ ಒಳ್ಳೆ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದೀರಾ ಜನಗಳಿಗೆ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಗುರುಗಳೇ ಓಕೆ ಸಂತೋಷ ನಿಮ್ಗೆ ಇಷ್ಟೋ ಅಭಿಲಾಸೆ ಇರ್ಬೇಕಾದ್ರೆ ಎಲ್ರಿಗೂ ಈ ತರ ಅಭಿಲಾಸೆ ಬರ್ಲಿ ತಿಳ್ಕೊಳ್ಳಿ ಎಲ್ರಿಗೂ ನೆಮ್ಮದಿ ಬರಲಿ ಅಂತಕ್ಕಂಥದ್ದೇ ನಮ್ಮ ಹೆಲ್ತ್ ಗುರು ಕಾರ್ಯಕ್ರಮ ಆದ್ರೆ ಸ್ವಲ್ಪ ನಾನು ಹೇಳುವಂತ ವಿಷಯ ಕೆಲವರು ಸ್ವಲ್ಪ ಕಷ್ಟ ಅಯ್ಯೋ ಏನಪ್ಪಾ ಹಿಂಗ್ ಹೇಳ್ಬಿಡ್ತಾರೆ ಹಿಂಗೇ ಬೈದ ಹೇಳ್ಬಿಡ್ತಾರೆ ಜೋರಾಗ್ ಹೇಳ್ಬಿಡ್ತಾರೆ ಕೆಲವರು ಪಾಪ ಇನ್ನು ಆತಂಕದಲ್ಲೂ ಇದೆ ನಿಮ್ಗೆ ಅನ್ಸುತ್ತಮ್ಮ ಆ ಇದು ನೀವು ಒಳ್ಳೇದಲ್ ತಿಳಿಸ್ಕೊಡ್ಬೇಕಾದ್ರೆ ಅದು ಸ್ವಲ್ಪ ಕಷ್ಟ ಆಗೋದು ಹೌದಲ್ವಾ ಗುರುಗಿ ಹ್ಮ್ ಓಕೆ ಈಗ ನೀವೇನ್ ಕೇಳ್ಬೇಕು ಅಂತಿದೀರ ಗುರುಗಳೇ ನಂದು ಮದ್ವೆ ಆಗಿ ವರ್ಷ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಈ ಫೆಬ್ರವರಿಗೆ ಸರಿ ಆದ್ರೆ ಎರಡ್ ಸಲ ಮಗುವಾಗಿ ಅಬೋರ್ಷನ್ ಆರೂವರೆ ತಿಂಗಳಾಗ್ತು ಒಂದ್ಸತಿ ಎರಡೂವರೆ ತಿಂಗಳಾಗ್ತು ಮತ್ತೆ ಅದು ಮೆಡಿಕಲ್ ಲೈನ್ಗ್ ಹೋದ್ರೇನೆ ಆಗ್ತಾ ಇದೆ ನಮಗ್ ನಾರ್ಮಲ್ ಆಗಿ ಟ್ರೈ ಮಾಡ್ತಾ ಇದೀವಿ ಆಗ್ತಾ ಇಲ್ಲ ನನ್ನ ನಕ್ಷತ್ರ ನನ್ನ ಬಗ್ಗೆ ತಿಳ್ಕೊಬೇಕಾಗಿತ್ತು ಯಾಕೆ ನನ್ಗೆ ಆಗ್ತಾ ಇಲ್ಲ ಸಲ ಈ ತರ ಗುರುಗಳೇ ಎರಡು ಸತಿ ಆಗೋಗ್ಬಿಟ್ಟಿದೆ ಏನ್ ಕಾರಣ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಮೆಡಿಕಲ್ ಲೈನ್ ಗೆ ಹೋಗ್ಬೇಕು ನನಗೆ ಏನಾಗಿದೆ ನಕ್ಷತ್ರದವರಿಗೆ ರೈಟ್ ಗುರುಗಳೇ ಓಕೆ ಅದನ್ನ ನೀವು ತಿಳ್ಕೊಳ್ಳೋದಕ್ಕೆ ನೀವು ಮೆಡಿಕಲ್ ಗಿನ್ನ ನೀವು ತಿಳ್ಕೊಂಡ್ರೆ ಬೇಕಾದಷ್ಟು ಸರ್ ಮಾಡ್ಕೋ ತಾಯಿ ಅದು ಮೆಡಿಕಲ್ ಹೋಗ್ಬಾರ್ದು ಅಂತ ನಾನು ಹೇಳ್ತಿಲ್ಲ ಒಂದೇನಪ್ಪಾ ಅಂತಂದ್ರೆ ನಿಮ್ಮಲ್ಲಿ ಒಂದು ಅತಿ ಮುಖ್ಯವಾದ ಭಾಗವನ್ನ ನೀವು ಗಮನಿಸ್ಕೋಬೇಕಾಗತ್ತೆ ಬೆನ್ನಿನ ಭಾಗ ಸಾಧ್ಯವಾದಷ್ಟು ಸ್ವಲ್ಪ ನಿಮಗೆ ಸೊಂಟ ಬೆನ್ನು ಎರಡರಲ್ಲಿ ಸಡನ್ ಆಗಿ ನೋವು ಯಾವ್ದು ಕಾಣಿಸುತ್ತೆ ಸೊಂಟ ನೋವು ತುಂಬಾ ಅಂದ್ರೆ ತುಂಬಾ ಸೊಂಟ ಗುರುಗಳೇ ಪಸ್ಟ್ನೇ ಅಬರ್ಷನ್ ಆದಾಗ್ಲಿಂದ ಇನ್ನೂ ಜಾಸ್ತಿನೇ ಸೊಂಟ ನೋವು ಇದೆ ಈ ಸೊಂಟ ನೋವು ಏನಕ್ಕೆ ಬರುತ್ತೆ ಅಂತಕ್ಕಂಥ ವಿಚಾರವನ್ನ ನೀವು ಗಮನಿಸ್ಕೊಂಡಾಗ ಇದಕ್ಕೆ ಉತ್ತರ ಸಿಗುತ್ತೆ ಈಗ ನಿಮ್ಮ ಗೆ ನಿಮ್ಮ ತೂಕ ಕರೆಕ್ಟ್ ಆಗಿದೆ ಅಂತ ನಿಮ್ಗ್ ಅನ್ಸತ್ತಾ ಆ ಇಲ್ಲ ಗುರುಗಳೇ ಐದ್ ಕೆಜಿ ಜಾಸ್ತಿ ಇದ್ದೀನಿ ನಾನ್ ಹೈಟಿಗಿನ್ನ ಐದ್ ಕೆಜಿ ಜಾಸ್ತಿ ಯಾರು ಹೇಳಿದಿದು ಡಾಕ್ಟ್ರಾ ಅಥವಾ ನೀವೇ ತಿಳ್ಕೊಂಡಿದ್ದಾ ಅಂದ್ರೆ ಮಾಮೂಲಿ ಇದ್ರಲ್ಲೆಲ್ಲ ಡಾಕ್ಟ್ರುನು ಹೇಳಿದ್ದಾರೆ ಮತ್ತೆ ಮಾಮೂಲಿ ಇದ್ರಲ್ಲೆಲ್ಲ ಪೇಪರ್ಸು ಇದ್ರಲ್ಲೆಲ್ಲ ನೋಡಿದೀನಿ ಗುರುಗಳೇ ಇಷ್ಟ ಕೆಜಿ ಇಷ್ಟು ಹೈಟ್ ಇದ್ದವ್ರಿಗೆ ಇಷ್ಟ್ ಇರ್ಬೇಕು ಅಂತ ಆ ಅದ್ರಲ್ಲಿ ತಿಳ್ಕೊಂಡು ಹೌದು ನಾನು ಜಾಸ್ತಿ ಇದೀನಿ ಅಂತ ಅನ್ಕೊಂಡಿದೀನಿ ವಾಕ್ ಮಾಡ್ತಾ ಇದೀನಿ ಡೈಲಿ ಓಕೆ ಇದಾಯ್ತು ಇನ್ನೊಂದು ಭಾಗ ನಿಮಗೆ ಪಚನಕ್ರಿಯೆ ಅಂದ್ರೆ ಟೈಮ್ ಸರಿ ಕರೆಕ್ಟಾಗಿ ಹಸುವಾಗತಕ್ಕಂತದ್ದು ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಹಸುವಾಗತ್ತೆ ಅಂತ ಗುರುಬಳೆ ನೀಟಾಗ್ ತಿಂದಿ ನಾನ್ ಚೆನ್ನಾಗ್ ಅಗ್ದು ತಿಂದ್ರೆ ಅದೇ ನಿಮ್ಮ ನೀವು ಹೇಳ್ಕೊಡೋ ಮೆಥಡ್ ಅಲ್ಲಿ ತಿಂದ್ರೆ ಮತ್ತೆ ನೀಟಾಗಿ ನೀರ್ ಕುಡಿದ್ರೆ ನಾನ್ ಕ್ಲಿಯರ್ ಆಗಿರ್ತೀನಿ ಇಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮೋಷನ್ ಪ್ರಾಬ್ಲಮ್ ಬಂದೇ ಬರುತ್ತೆ ನನ್ಗೆ ಈಗ ತಿಳ್ಕೊಂಡು ಸರ್ ಮಾಡ್ಕೊಂಡಿದ್ಯಾಮ ಹಂಗೆ ಇನ್ನು ಯೋಚನೆ ಮಾಡ್ಕೊಂಡಿದ್ಯಾ ಇಲ್ಲ ಇಲ್ಲ ಯೋಚನೆ ಮಾಡ್ತಾ ಇಲ್ಲ ಗುರುಗಳ ತಿಳ್ಕೊತಾ ಇದೀನಿ ದಿವ್ಸ ದಿವ್ಸಕ್ಕೂ ಪರಿವರ್ತನೆ ಆಗ್ತಾ ಇದೀನಿ ನಾನೇನೆ ಆದ್ರೆ ನನಗೆ ಯಾಕೆ ಇನ್ನು ಮಗು ಬಗ್ಗೆ ಇನ್ನು ಮೂವತ್ತೆರಡು ವರ್ಷ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಮೂವತ್ತೆರಡು ಇಲ್ಲ ಮೂವತ್ತೈದು ಆಗ್ಲಿ ಏನು ಯೋಚನೆ ಮಾಡಕ್ ಹೋಗ್ಬೇಡ ಅಮ್ಮ ಮೂವತ್ತಾರು ವರ್ಷ ಆದ್ರೂ ಮಕ್ಕಳಾಗಿದೆ ಯೋಚನೆ ಮಾಡಕ್ ಹೋಗ್ಬೇಡ ಒಂದು ತಿಳ್ಕೊ ನೀನು ಸದ್ಯಕ್ಕಿಗೇನ್ ಮಾಡುವಂದ್ರೆ ನಿನ್ನ ನಕ್ಷತ್ರದ ಅನುಸಾರವಾಗಿರ್ತಕ್ಕಂಥದ್ದು ನೀವು ಮೊದಲು ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ ಐದು ಭಾನುವಾರ ಅಥವಾ ಐದು ದಿನ ಶಿವನಿಗೆ ಅಭಿಷೇಕ ಪಂಚಾಮೃತ ಅಭಿಷೇಕವನ್ನ ಮಾಡಿಸ್ತಕ್ಕಂಥದ್ದು ಯಾವ್ದಾದ್ರು ದೇವಸ್ಥಾನದಲ್ಲ ಗುರುಗಳ ಶಿವನ ದೇವಸ್ಥಾನ ತಾಯಿ ಅಲ್ಲ ಅಲ್ಲ ಶಿವನ ಅಲ್ಲ ಪರ್ಟಿಕ್ಯುಲರ್ ಆಗಿ ಯಾವುದೇ ಆಗಲಿ ಶಿವನ ದೇವಸ್ಥಾನದಲ್ಲಿ ಹೋಗೋದು ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಅಭಿಷೇಕವನ್ನ ಪ್ರಾರಂಭ ಮಾಡತಕ್ಕಂಥದ್ದು ಬಿಲ್ವ ಅಷ್ಟೋತ್ತರ ಬಿಲ್ವ ಪತ್ರದಲ್ಲಿ ಅಷ್ಟೋತ್ತರ ಮಾಡಿಸ್ಬೇಕು ಮತ್ತೆ ಶ್ರೀಗಂಧವನ್ನ ಆ ಅಭಿಷೇಕ ಮಾಡಿಸಿದಂತಹ ಹಾಲನ್ನ ಒಂದು ಬೆಳ್ಳಿ ಗ್ಲಾಸ್ ತಗೋತಾಯಿ ಅವ್ರಿಗೆ ಹೇಳಬೇಕು ಆ ಗಂಧವನ್ನ ನನಗ್ ಕೊಡಿ ಅಭಿಷೇಕ ಮಾಡದ ಹಾಲನ್ನ ಈ ಗ್ಲಾಸ್ ಅಲ್ಲಿ ಹಾಕೊಡಿ ಅಂತ ಹೇಳಿ ಈಸ್ಕೊಂಡು ಅಭಿಷೇಕವನ್ನ ಕಣ್ಣು ತುಂಬಾ ನೋಡಿ ಓಂ ನಮ ಶಿವಾಯ ಅಂತ ಹೇಳಿ ಐದು ಸಲ ಮಂತ್ರವನ್ನ ಬಾಯಿ ಮೂಲಕ ಹೇಳಿ ಆ ಹಾಲನ್ನ ಕುಡಿಬೇಕು ಬಿಲ್ಲ ಪತ್ರೆಯನ್ನ ಕೊಡಿ ಅಂತ ಹೇಳಿ ಆ ಮೂರು ದಳ ಬಿಲ್ಲ ಪತ್ರೆಯನ್ನ ಚೆನ್ನಾಗಿ ಹಗ ತಿನ್ಬೇಕು ಆ ಗಂಧವನ್ನ ಅಭಿಷೇಕಕ್ಕೆ ಅಭಿಷೇಕ ಆದ್ಮೇಲೆ ಶಿವಲಿಂಗಕ್ಕೆ ಗಂಧ ಹಚ್ಚಿರ್ತಾರೆ ಅದನ್ನ ಈಸ್ಕೋಬೇಕು ಅದನ್ನ ಹಣೆ ಹಚ್ಕೋಬೇಕು ಇಷ್ಟನ್ನ ನೀನು ಐದು ದಿವಸದ ಐದು ದಿನ ಅಥವಾ ಐದು ಭಾನುವಾರ ಅಥವಾ ಐದು ದಿವಸ ಇದನ್ನ ಮಾಡತಕ್ಕಂಥದ್ದು ಮಧ್ಯಾಹ್ನದಲ್ಲಿ ಮಲಗಬಾರ್ದು ಬಾಳೆ ಎಲೆಯಲ್ಲೇ ಊಟ ಮಾಡ್ಬೇಕು ಬಿಸಿ ತಾಜಾ ಊಟ ಆಯಾ ಟೈಮ್ ಗೆ ತಿಂಡಿ ಟೈಮ್ ಗೆ ತಿಂಡಿ ಊಟ ಟೈಮ್ಗೆ ಊಟ ಬೆಳಗ್ಗೆ ಮಧ್ಯಾಹ್ನ ಮಧ್ಯಾಹ್ನ ಸಂಜೆ ತಿನ್ಬಾರ್ದು ನೀನ್ ಏನಾಗ್ಲು ಊಟ ಮಾಡ್ಬೇಕಾದ್ರೆ ನಮ ಶಿವಯ ಅಂತ ಹೇಳಿ ಒಂದ್ ಐದ್ ಸಲ ಹೇಳ್ಕೊಂಡೆ ಊಟ ಮಾಡ್ಬೇಕು ಮಹಾಪ್ರಸಾದ ಅಂತ ಹೇಳಿ ಸಮಯಕ್ಕೆ ಸರಿಯಾಗಿ ಬಾಳೆ ಎಲೆಯಲ್ಲಿ ಬಿಸಿ ಊಟ ಹಾಕೊಂಡು ಮಾಡ್ತಕ್ಕಂಥದ್ದು ಈ ರೀತಿ ಮಾಡಿ ಬೆಳಗ್ಗೆ ಸಂಜೆ ಕರೆಕ್ಟ್ ಆಗಿ ಆರು ಮುಂಚೆ ಸ್ನಾನ ಮುಗ್ದಿರ್ಬೇಕು ರಾತ್ರಿ ಏಳುವರೆ ಒಳಗಡೆ ಊಟ ಮುಗ್ದಿರ್ಬೇಕು ಇದು ಅತಿ ಮುಖ್ಯವಾದದ್ದು ಗುರುವಿನ ಅನುಗ್ರಹ ಮಕ್ಕಳು ಸಂತತಿ ಅದರಲ್ಲೂ ಗಂಡು ಮಗು ವಿಶೇಷವಾಗಿ ಗಂಡು ಮಗು ಆಗಬೇಕು ಅನ್ನೋವ್ರು ಸ್ವಲ್ಪ ಈ ರೀತಿ ಬೆಳಗಿನ ಜಾವ ಐದುವರೆ ಸಾಯಂಕಾಲ ಆರೂವರೆ ಈ ಎರಡು ಸಮಯವನ್ನ ಯಾರು ಗುರುತಿಸ್ತಾರೋ ಅವರಿಗೆ ಸಂತತಿ ಚೆನ್ನಾಗಿರುತ್ತೆ ಮತ್ತೆ ಎರಡನೇ ವಿಷಯ ಹೇಳ್ತೀನಿ ಅದು ಸ್ವಲ್ಪ ನೀನು ಅರ್ಥ ಮಾಡ್ಕೋಬೇಕು ನೇರವಾಗಿ ಹೇಳಲ್ಲ ನಾನು ಸಾಮಾನ್ಯ ಸಾಮಾನ್ಯವಾಗಿ ನೀವು ದಂಪತಿಗಳು ಅಂತಕ್ಕಂಥ ಒಂದು ಲೆಕ್ಕಾಚಾರಕ್ಕೆ ಹೋದಾಗ ಒಂದು ವಾರದಲ್ಲಿ ಇಂತ ದಿನ ಅಂತ ಶುಭವಾಗಿರ್ತಕ್ಕಂಥ ಸೋಮವಾರ ಶುಕ್ರವಾರನ ಅಳವಡಿಸ್ಕೋಬೇಕಾಗತ್ತೆ ಆಯ್ತು ಮತ್ತೆ ಆ ದಿನ ಊಟ ಮಾಡ್ತಕ್ಕಂಥದು ಅದಕ್ಕೆ ನಾಲ್ಕರಿಂದ ಐದು ಗಂಟೆ ಟೈಮ್ ಗ್ಯಾಪ್ ಇರಬೇಕು ಊಟ ಒಂಬತ್ತುವರೆ ಮಾಡೋದು ಹತ್ತು ಗಂಟೆಗೆ ಮಲಕೊಂಡ್ಬಿಡೋದು ಈ ತರ ಎಲ್ಲ ತಪ್ಪಾಗಬಾರದು ಸಂತತಿಗಳು ಸಂತತಿಗಳು ಸಮಸ್ಯೆ ಆಗೋಕೆ ನಿಜಕ್ಕೂ ಹೇಳ್ತೀನಿ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ ಹತ್ತು ಗಂಟೆಗೆ ಮಲಕೋಬೇಕಂದ್ರೆ ಒಂಬತ್ತು ಗಂಟೆಗೆ ತಿನ್ಕೊಂಡು ಮಲ್ಕೊಂಬಿಡೋದು ಗಂಟೆ ಹೆಂಗೋ ಇದ್ ಬಿಡೋದು ಆಮೇಲೆ ಮಗು ಆದಾಗ ಅಯ್ಯೋ ಅಯ್ಯೋ ಮಗು ಹಿಂಗಾಗೋಯ್ತು ಹಿಂಗ್ ಉಟ್ಬಿಡ್ತು ಅಭಾಶಾನ ಆಯ್ತು ಅಂದ್ರೆ ನಾವು ತಿನ್ನೋ ಊಟಕ್ಕೂ ಮಲಗೋದಕ್ಕೂ ಎಷ್ಟು ವ್ಯತ್ಯಾಸ ಇರಬೇಕು ಆಹಾರವಾಗಿ ಎಲ್ಲಾ ಪೂರ್ಣವಾಗಿ ಪಚನ ಕ್ರಿಯೆ ಆಗ್ತಕ್ಕಂಥ ವಿಚಾರಕ್ಕೆ ಬಂದಾಗ ಮಧ್ಯರಾತ್ರಿ ಮೂರು ಗಂಟೆಗೆ ಒಂದು ಹೆಣ್ಣು ಒಂದು ಗಂಡಿನಲ್ಲಿ ಊಟ ಮಾಡಿದಂಥ ಊಟದಲ್ಲಿರ್ತಕ್ಕಂಥ ಚೈತನ್ಯ ರೆಡಿ ಇರ್ತಕ್ಕಂಥ ಸಮಯ ಮಧ್ಯರಾತ್ರಿ ಮೂರು ಗಂಟೆ ಇದು ಅನುಸರಿಸಕ್ಕೆ ತುಂಬ ಕಷ್ಟ ಅನ್ಕೋಬಹುದು ಜೀವನದಲ್ಲಿ ನಮಗೆ ಒಳ್ಳೆಯ ಸಂತತಿ ಬೇಕು ಅಂದರೆ ಆ ಸಮಯವನ್ನು ಯಾರು ಗುರುತಿಸ್ತಾರೆ ಅವರಿಗೆ ನಿಜವಾಗಲೂ ಈ ರೀತಿ ದುರಂತವಾದ ಸಂತತಿಗಳು ಸಮಸ್ಯೆ ಆಗಲ್ಲ ಯಾವುದೇ ಕಾರಣಕ್ಕೂ ಒಳ್ಳೆ ಮಗುವನ್ನು ಪಡಿಬೇಕಾದ್ರೆ ಇದನ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ನಿಮ್ಮ ಯಜಮಾನರ ಇದಕ್ಕೆ ಇಷ್ಟಪಡೋದೇ ಆದರೆ ಇದರ ಕ್ರಮವನ್ನು ಅನುಸರಿಸಕ್ಕೆ ಪ್ರಯತ್ನ ಮಾಡೋದೇ ಆದರೆ ಯಾವ ಕಾರಣಕ್ಕೂ ಒಳ್ಳೆಯ ಜ್ಞಾನವಂತ ಮಗುವನ್ನ ಪಡಿಬೋದಮ್ಮ ಪ್ರಯತ್ನ ಮಾಡು ಒಳ್ಳೇದಾಗ್ಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ಕಾರ ಅಲೋ ಮೇಡಂ ನಮಸ್ತೆ ಯಾರ್ ಬಗ್ಗೆ ಕೇಳ್ಬೇಕಿತ್ತು ಮೇಡಂ ಯಾರ್ ಬಗ್ಗೆ ಕೇಳ್ಬೇಕಿತ್ತು ಸರಿಯಾಗ್ ಕೇಳಿಸ್ತಾ ಇಲ್ಲ ತಮ್ ವಾಯ್ಸ್ ನಂಬರ್ ಮೇಡಂ ರಾಶಿ ನಕ್ಷತ್ರ ತಿಥಿ ಮತ್ತು ಲಗ್ನ ತಿಳಿಸಿಮ್ಮ ಕುಂಭ ರಾಶಿ ಹ್ಮ್ ನಕ್ಷತ್ರ ಕರ್ಕಾಟಕ ಲಗ್ನಕೃತಿ ಓಕೆ ಗುರುಜಿ ಇದ್ದಾರೆ ಮಾತನಾಡಿ ಹಲೋ ಸರಿ ಹಲೋ ಹರಿ ಓಂ ಗುರುಜಿ ನಾರಾಯಣ ಹೇಳಿ ತಾಯಿ ಗುರುಜಿ ನಾನು ಆರೋಗ್ಯದ ಬಗ್ಗೆ ತಿಳ್ಕೊಬೇಕಾಗಿತ್ತು ಗುರುಜಿ ನಿಮ್ದೇನ ಸತಭಿಷ ನಕ್ಷತ್ರ ಹೌದು ಗುರುಜಿ ಎಷ್ಟು ವಯಸ್ಸಮ್ಮ ಓಕೆ ಇಲ್ಲಿವರೆಗೂ ನೀನ್ ತಿಳ್ಕೊಳ್ಲೇ ಇಲ್ವಾ ಆರೋಗ್ಯದ ಬಗ್ಗೆ ತಿಳ್ಕೋಬೇಕು ಅನಿಸ್ತಿಲ್ವಾ ಈಗ ಗೊತ್ತಾಯ್ತು ಆರೋಗ್ಯದ ಬಗ್ಗೆ ತಿಳ್ಕೊಬೇಕಂತ ಇಲ್ಲ ಗುರುಜಿ ತುಂಬಾ ಕಡೆ ಕೆಲವು ಗುರುಜಿ ಯಾವ್ದು ಯಾವ್ದು ಹೇಳ್ತಾರೆ ಆ ದೋಷ ದೋಷ ಅಂತ ಹೇಳ್ತಾರೆ ಗುರುಜಿ ಓಕೆ ನೀನು ಅಲ್ಲಮ್ಮ ರಾತ್ರಿ ಎಷ್ಟೊತ್ಕೊ ಮಲತ್ತೀಮಿ ಗಂಟೆಗೆ ಗುರುಜಿ ನಿದ್ದೆ ಬರೋದ್ ಎಷ್ಟೊತ್ಕಮ್ಮ ಒಂದ್ ಹಾಫ್ ಅನ್ ಅವರ್ ಆಗುತ್ತೆ ಗುರುಜಿ ಕರೆಕ್ಟ್ ಆಗಿ ಅರ್ಧ ಗಂಟೆ ಬರುತ್ತೆ ಅಂತೀಯಾ ಹಾ ಬರುತ್ತೆ ಗುರುಜಿ ಮದ್ಯ ಎಚ್ಚರಿಕೆ ಆಗಲ್ವಾ ಇಲ್ಲ ಗುರುಜಿ ಬೆಳಗ್ಗೆ ಎಷ್ಟು ತಂಕ ಹಂಗೆ ಮಲ್ಗಿರ್ತೀಯ ಎಚ್ಚರಿಕೆ ಎಷ್ಟು ಎಷ್ಟೊತ್ತಂಗ ಮಲ್ಗಿರ್ತಿಯ ಬೆಳಗ್ಗೆ ಹೊತ್ತು ಗುರುಜಿ ಮೂರುವರೆ ನಾಲ್ಕ್ ಗಂಟೆಗೆ ಎದ್ದಾಯ್ತಿವಿ ಗುರುಜಿ ಏನ್ ಕಷ್ಟ ಬೇಕಾ ಹೇಳ್ತಿಯಾ ಗುರುಜಿ ನಮ್ಮ ಮನೆಯವ್ರ ಅಂಗಡಿಗೆ ಹೋಗ್ತಾರೆ ಗುರುಜಿ ಐದುವರೆಗೆ ಅಷ್ಟೇ ಅದರಿಂದ ನಾಲ್ಕ್ ಗಂಟೆಗೆ ಎದ್ದ ಬಿಡ್ತೀನಿ ಗುರುಜಿ ಎದ್ದ್ಬಿಟ್ಟು ಅಡಿಗೆ ತಿಂಡಿ ಎಲ್ಲಾ ಮಾಡಬೇಕಾ ಹೌದು ಗುರುಜಿ ಸ್ನಾನ ಎಷ್ಟೊತ್ ಮಾಡೋದು

ಅದು ಒಂದು ದಿನ ಮಾಡದಂತಾದ್ನ ಆ ಸಮಯಕ್ಕೆ ಸರಿಯಾಗಿ ಊಟ ನಿದ್ದೆ ಕೆಲಸ ಕರೆಕ್ಟ್ ಆಗಿ ಆ ಟೈಮ್ ಮೇಂಟೈನ್ ಮಾಡೋದು ಕಷ್ಟ ಅನ್ಸುತ್ತಮ್ಮನಿಗೆ ಹೋಗುತ್ತೆ ಯಾಕಾಗತ್ತೆ ಯಾಕಾಗತ್ತೆ ಆಗ ಅನ್ಬಿಟ್ಟು ಒಂದ್ ಎರಡ್ ನಿಮಿಷ ರೆಸ್ಟ್ ಕೊಟ್ಬಿಡಣ ನಮ್ಮ ಆರ್ಟ್ಗೆ ಬೇಜಾರು ಅಂತ ಕೊಟ್ಬಿಡೋಣ ಅಲ್ಲ ಆಗತ್ತ ನೋಡಮ್ಮ ಎರಡ್ ನಿಮಿಷ ರೆಸ್ಟ್ ಕೊಡೋಣ ಆರ್ಟ್ಗೆ ಅದಕ್ಕೂ ಬೇಜಾರು ಮತ್ತೆ ಆಗಿದ್ಮೇಲೆ ಯಾಕೆ ಚೇಂಜ್ ಮಾಡ್ಕೋತೀರಾ ಸರಿ ಮಾಡ್ಕೋಬೇಕಲ್ವಾ ಯಾಕೆ ಇದನ್ನು ಹೇಳ್ತೀನಿ ಅಂತಂದ್ರೆ ಸತಭಿಷಾ ನಕ್ಷತ್ರಕ್ಕೆ ಕರ್ನಾಟಕದಲ್ಲಿ ಇರುವಷ್ಟು ವಿಚಾರಕ್ಕಿನ್ನ ಮೀರಿ ಜಾಸ್ತಿ ಯೋಚನೆ ಮಾಡೋದೇ ಈ ನಕ್ಷತ್ರದವರು ಬರೀ ಬೇರೆ ಬೇರೆ ವಿಚಾರಗಳೇ ಅದ ಇದು ಹಿಂಗಾಯ್ತು ಇದಂಗಾಯ್ತು ಹಿಂಗಾಯ್ತು ಹಿಂಗಾಯ್ತು ಹಿಂಗೇ ಲೆಕ್ಕಾಚಾರ ಹಾಕಿ 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 ನೆಮ್ಮದಿಯಾಗಿ ನಿದ್ದೆ ಮಾಡಲ್ಲ ನೆಮ್ಮದಿಯಾಗಿ ಊಟ ಮಾಡಲ್ಲ ನೆಮ್ಮದಿಯಾಗಿ ಇರಕ್ಕಾಗಿಲ್ಲ ಈ ಸತಭಿಷಾ ನಕ್ಷತ್ರ ಹಣೆ ಬರನೆ ಹೀಗೆ ಹಾ ಸ್ವಪ್ನ ಕೆಟ್ಟ ಸ್ವಪ್ನ ಬೀಳುತ್ತೆ ಅನ್ನೋದಕ್ಕೆ ಅರ್ಥನೇ ಗೊತ್ತಿಲ್ಲ ಜನಕ್ಕೆ ನಿಜಕ್ಕೂ ಇದಕ್ಕೂ ಒಂದ್ ಶಾಸ್ತ್ರ ಯಂತ್ರ ಮಂತ್ರಕ್ಕೆ ಹೋಗ್ತಾರೆ ಕಣಮ್ಮ ಯಾಕೆ ಕೆಟ್ಟ ಸ್ವಪ್ನಗಳು ಬೀಳತ್ತೆ ಅಂದ್ರೆ ಬೆಳಿಗಿನ ಸಮಯದಲ್ಲಿ ಮೂರು ಗಂಟೆ ನಾಲ್ಕು ಗಂಟೆ ಸಮಯಕ್ಕೆ ಇವರಿಗೆ ನಿದ್ದೆ ಜಾಸ್ತಿ ಸ್ಪೀಡ್ ಆಗೋದು ಆ ಟೈಮ್ಗೆ ರಾತ್ರಿ ಇವರು ಎಲ್ಲರೂ ಮಲಗಿದ್ದಾರೆ ಅಂತ ಮಲಗಿರ್ತಾರೆ ನಾನ್ ಚೆನ್ನಾಗಿ ನಿದ್ದೆ ಮಾಡೋ ರೀತಿ ಮಲಗಿದೀನಿ ಅಂತಕ್ಕಂತ ಅನುಭವ ಇವರು ಸಿಕ್ಕಲ್ಲ ಆ ಸಮಯದಲ್ಲಿ ನಿದ್ದೆ ಕನಸುಗಳು ತುಂಬಾ ಜಾಸ್ತಿ ಆಗತ್ತೆ ಅದಕ್ಕೆ ತಿಳಿದ್ರು ನಾಲ್ಕು ಗಂಟೆ ಮುಂಚೆ ಹೇಳೋದು ಏನು ಉದ್ದೇಶಕ್ಕೆ ಅಂದ್ರೆ ಕನಸುಗಳು ಸಮಯ ಆ ಸಮಯನೇ ಅದನ್ನ ಕೆಲವ್ರು ಹೇಳ್ತಾರೆ ಮಹಾನ್ ಬುದ್ಧಿವಂತರು ಬೆಳಗಿನ ಸಮಯ ಸತ್ಯವಾದ ಕನ್ಸಂತೆ ಹೆಂಗದೆ ಕತೆ ಅದಕ್ಕೊಂದು ಕತೆ ಹೌದು ಬೆಳಿಗ್ಗೆ ಬೀಳ್ತಾ ಆ ಕುರ್ತೆ ಇಟ್ಬಿಡು ಬಿಡ್ತಾರೆ ಈ ಏನ್ ಹೇಳ್ತಿ ಅದಕ್ಕೆ ರೆಡಿ ಮಾಡಿ ಬಿಡ್ತಾರೆ ಅದಕ್ಕೋಸ್ಕರವಾಗಿ ಆ ಸರಸ್ವತಿ ಜಾವ ಅಂತ ಹೇಳಿ ಮೂರುವರೆ ಮೇಲೆ ಯಾವ ಕಾರಣಕ್ಕೂ ಕರೆಕ್ಟ್ ರೀತಿಯಲ್ಲಿ ಯಾರು ಮಲಗಬಾರ್ದು ಅಂತ ಹೇಳುತ್ತೆ ಧರ್ಮದಲ್ಲಿ ಆರೋಗ್ಯ ಸ್ಥಿತಿಯಲ್ಲಿ ಹೇಳಿದ್ರೆ ಅದು ಶಾಸ್ತ್ರ ಅಲ್ಲ ಆರೋಗ್ಯಕ್ಕೆ ಅನುಸಾರವಾಗಿ ಇನ್ ಸ್ವಲ್ಪ ಜಾಸ್ತಿ ಅಂದ್ರೆ ನಾಲ್ಕೂವರೆ ಅದರ ಮೇಲೆ ಯಾವುದೇ ಕಾರಣಕ್ಕೂ ಬೆಡ್ಡಲ್ಲಿ ಮಲಗದ್ರೆ ಕನಸುಗಳು ಭಯ ಆತಂಕ ಒತ್ತಡ ಬೇಜಾರು ನಿಮ್ಗೆ ಏನೇನು ಬೇಕೋ ಎಲ್ಲ ಅಲ್ಲೇ ರೂಢಿಯಾಗ ಸ್ಟಡಿ ಆಗತ್ತೆ ಆ ಸಮಯದಲ್ಲಿ ಬೆಡ್ ಅಲ್ಲಿ ಇದ್ರೆ ನಾಲ್ಕೂವರೆ ಮೇಲೆ ಸೂರ್ಯ ಉದಯ ಆಗೋದ್ರೊಳಗಡೆನು ಯಾರು ಮಲಗಿರ್ತಾರೋ ಸೂರ್ಯೋದಯ ಆದ ಮೇಲೆ ಇವರು ಸೂರ್ಯನ ಸೂರ್ಯ ಇವ್ರನ್ನ ಬಂದ್ ಎಳಸ್ಬೇಕು ಇವ್ರು ಸೂರ್ಯನ ಎಳ್ಸಂಗಿಲ್ಲ ಯಾರು ಎಳಸ್ಬೇಕಮ್ಮ ಸೂರ್ಯನ ಯಾರು ಎಳಸ್ಬೇಕು ನಾವ್ ಎಳಸ್ಬೇಕು ಸೂರ್ಯನೇ ನಮ್ನ ಎಳಸ್ಬೇಕು ಅಂದ್ರೆ ನಾವ್ ಒಂದ್ ಆರೂವರೆ ಏಳು ಗಂಟೆಗೆ ಹೇಳ್ಬೇಕು ಆಗ ಶುರು ಆಗತ್ತೆ ನಿಮ್ಮ ದಿನಚರಿ ಒತ್ತಡ ಬೇಜಾರು ಒತ್ತಡ ಬೇಜಾರು ಯಾವ್ ಕೆಲ್ಸನ ಸರಿ ಸರಿ ಮಾಡಕಾಗಲ್ಲ ಜೀವನ ಪರಿಯೆಲ್ಲ ಅನುಭವಿಸ್ಕೊಳ್ಲೇಬೇಕು ಅಂದ್ರೆ ನಾವು ಮಲಗೋದು ಹೇಳದೆ ನಮ್ಗೆ ಗೊತ್ತಿಲ್ಲ ಅಂದ್ರೆ ಜೀವನದಲ್ಲಿ ನೆಮ್ಮದಿ ಹಾಗಿರತ್ತೆ ಆರೋಗ್ಯ ಆಗಿರತ್ತೆ ಹೌದು

ಗುರುಜಿ ಆಗ್ಬಿಟ್ಟೈತೆ ಗುರುಜಿ ಆಗುತ್ತೆ ಗುರುಜಿ ಕುಡಿತಾ ಇರ್ಬೇಕು ಗುರುಜಿ ಅದು ಇದು ಯಾವಾಗಿಂದ ಅಭ್ಯಾಸ ಗುರುಜಿ ತುಂಬಾ ದಿವಸದಿಂದನೇ ಅಭ್ಯಾಸ ಗುರುಜಿ ನನ್ಗೆ ಇದ್ರ ವಿಚಾರ ಏನಾಗದ್ ಗೊತ್ತೇನಮ್ಮ ಊಟ ಮಾಡಿದ ತಕ್ಷಣ ಕೆಲವು ಸಾಮಾನ್ಯವಾಗಿ ಊಟ ಮಾಡಿ ಚೆಲ್ಲಿತ ತಕ್ಷಣ ಬಾತ್ರೂಮ್ ಹೋಗ್ಬೇಕು ಅಂತ ಲೆಕ್ಕಾಚಾರ ಅಭ್ಯಾಸ ಇರತ್ತೆ ಇವ್ರಗ್ ಹತ್ರ ಇರ್ತಾರೆ ಇವರು ಅದೇನು ಅವ್ರಿಗೆ ಹೋದ ತಕ್ಷಣ ಬಿಡುತ್ತೋ ಆಗತ್ತೋ ಬಿಡುತ್ತೋ ಸೆಕೆಂಡ್ರಿ ಆ ಮೈಂಡ್ ಬಂದ್ಬಿಡತ್ತೆ ನಾನು ಹೋಗ್ಬೇಕು ಬಾತ್ರೂಮ್ ಹೋಗಬೇಕು ಅಂತ ಬಂದ್ಬಿಡತ್ತೆ ಹಾಗೆ ಈ ನೀರ್ ಕುಡಿಯೋರಿಗೆ ಇದೇ ರಾಮಾಯಣ ಆಗೋದು ಅಲ್ಲಿ ಮೋಷನ್ ಅಲ್ಲಿ ವೇರಿಯೇಷನ್ಸ್ ತುಂಬಾ ಯಾವಾಗ ಬಂತು ಟೈಮ್ ಇಲ್ಲ ಯಾವಾಗ ಅಂದ್ರೆ ಅವಾಗ ಹೋಗ್ತಕ್ಕಂತ ಅಭ್ಯಾಸಗಳು ಯಾವಾಗ ಬಂತು ಹೊಟ್ಟೆ ಮತ್ತೆ ತಲೆ ಎರಡು ಕೆಟ್ಟಿರುತ್ತೆ ಇದೆರಡು ಯಾವಾಗ ಕೆಟ್ಟರೆ ಮನುಷ್ಯನ್ ಯಾವ್ದು ನೆಮ್ಮದಿ ಬರಲ್ಲ ಆರೋಗ್ಯ ಚೆನ್ನಾಗಿರಲ್ಲ ಅರ್ಥೆ ಈ ನೀರನ್ನ ಕುಡಿಯೋ ಅಭ್ಯಾಸ ಆಗ್ಬಿಟ್ಟೈತೆ ಅಂದ್ರೆ ಹೇಗಮ್ಮ ಇದು ಎಷ್ಟು ವರ್ಷಗಳಿಂದ ಕುಡಿಯೋರು ಕುಡಿಯೋದ್ ಬಿಟ್ಬಿಟ್ಟಿರ್ತಾರೆ ಸಿಗರೇಟ್ ಸೇದೋರು ಈಗ ಕರೋನಾ ಬರ್ಲಾಗಿ ಎಷ್ಟೋ ಜನ ಸಿಗರೇಟ್ ಬಿಟ್ಟವ್ರೆ ನಿಮ್ ಈ ವಿಷಯ ಕರೋನಾ ಬಂದ್ ಸದ್ಯ ಒಳ್ಳೆ ಸಬ್ಜೆಕ್ಟ್ ಕೊಟ್ಟೈತೆ ಎಷ್ಟೊಂದ್ ನಲ್ವತ್ ಪರ್ಸೆಂಟ್ ಸಿಗರೆಟ್ ಬಿಟ್ಬಿಟ್ಟಿದಾರಂತೆ ಜನ ಹೇಳ್ತಾ ಇದ್ರಲ್ಲ ಗುರುಗಳೇ ನಮ್ಗೆಲ್ಲರಿಗೂ ಬುದ್ಧಿ ಕಲ್ಸೋಕ್ ಬಂದಿ ಅದು ಸತ್ಯ ಅದು ಎಷ್ಟೊಂದಮ್ಮ ಮದ್ವೆ ಸಿಂಪಲ್ ಆಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಐತೆ ಅಲ್ವಾ ಖರ್ಚು ಕಮ್ಮಿ ಮಾಡ್ತು ಈಗ ಯಾರು ಹೇಳಿದ್ರು ಕರೋನಾ ಅಪ್ಪ ಏನು ಮಾಡಕಾಗಲ್ಲ ಹೆಂಗ್ ಯಾಕೆ ಕರಿಲಿಲ್ಲ ನಿಜಕ್ಕೂ ಹೇಳಮ್ಮ ಕರೋನಾನ ನಿಜಕ್ಕೂ ಫೋಟೋದಲ್ಲಿ ಅದ್ರ ಬ್ಯಾಕ್ಟೀರಿಯನ್ ಇಟ್ಕೊಂಡು ನಾವ್ ಎಚ್ಚರಿಕೆ ತಗೋಬೇಕು ಅಬ್ಬ ಈ ತರದಿದ್ಯಾ ಹ ನಾವಿನ್ನ ಎಚ್ಚರಿಕೆ ಅಂದಿರಬೇಕು ಅಂದ್ರೆ ಅದನ್ನ ನಾವು ಗುರುಗಳ ತರ ಕಾಪಾಡ್ಕೋಬೇಕು ಪೂಜೆ ಮಾಡೋದಲ್ಲ ಗುರುಗಳ ತರ ಆ ಇದು ಎಚ್ಚರಿಕೆ ತಪ್ಪ ಇದು ನೋಡಿದ್ರೆ ಎಚ್ಚರಿಕೆ ಅಂದಿರ್ಬೇಕು ಯಾರ್ನೂ ಮುಟ್ಟಬಾರ್ದು ಶೇಖ್ ಹ್ಯಾಂಡ್ ಕೊಡಬಾರ್ದು ಅಲ್ವೇನಮ್ಮ ಎಷ್ಟು ಮಾಹಿತಿಗಳು ಕೊಡ್ತಾ ಇದೆ ಮೊದಲು ಎಷ್ಟೊಂದು ಇತ್ತಮ್ಮ ನಾನು ಸರಿಯಾದಂತ ಪಾಠ ಕಲಿಸಿದೆ ಟಿವಿನಲ್ಲಿ ನಲ್ಲಿ ಕೆಲವೊಂದು ಫಂಕ್ಷನ್ ಬಂದ್ರೆ ಹೆಣ್ಮಕ್ಳು ನಾ ಸ್ವಲ್ಪ ನಿಮ್ಮನ್ನ ಅಗ್ ಮಾಡ್ಬೇಕು ಅಂತಿದ್ದೀನಿ ಅಂತಿದ್ರು ಇರೋದಿಲ್ಲ ಎಷ್ಟು ಸಂಸ್ಕಾರವನ್ನ ಕಲಿಸ್ತಾ ಇದೆ ಅಂದ್ರೆ ಖುಷಿ ಹ ಅದಕ್ಕೆ ಅಮ್ಮ ಒಂದು ನಿಮಿಷ ಕೇಳಿಸ್ಕೊತಾಯಿ ನೀನು ಆದಷ್ಟು ಮಟ್ಟಕ್ಕೂ ಊಟ ಮಾಡ್ತಕ್ಕಂಥ ವಿಧಾನವನ್ನ ಬಾಳೆ ಎಲೆಯಲ್ಲಿ ಊಟ ಮಾಡ್ತಕ್ಕಂಥ ಅಭ್ಯಾಸ ಇಟ್ಕೊ ಇಲ್ಲ ಅಂದ್ರೆ ಸ್ಟೀಲ್ ತಟ್ಟೆಯಲ್ಲಿ ಊಟ ಮಾಡಬೇಡ ಕಂಚಿನ ತಟ್ಟೆಯಲ್ಲಿ ಊಟ ಮಾಡೋಕ್ಕೆ ಪ್ರಯತ್ನ ಮಾಡು ಇಲ್ಲ ಅಲ್ಲಿವರೆಗೂ ನೀನು ಕೊನೆ ಪಕ್ಷ ಬಾಳೆ ಎಲೆಯಲ್ಲಿ ತಾಜಾ ಬಾಳೆ ಎಲೆ ಒಂದು ಆಗೋಷ್ಟು ಅಂದ್ಬಿಟ್ಟು ಮಾಡೋದಲ್ಲ ಆ ದಿನಕ್ಕೆ ಬೇಕಾದಷ್ಟು ಬಾಳೆ ಎಲೆ ತರೋದು ಬಿಸಿ ಊಟ ಮಾಡೋದು ತೃಪ್ತಿಯಾಗಿ ನೆಮ್ಮದಿಯಾಗಿ ಊಟ ಮಾಡೋದು ಯೋಚನೆ ಮಾಡೋದು ಬಿಟ್ಟು ಒಂದು ಸೌತೆಕಾಯಿಯನ್ನು ಸಿಪ್ಪೆ ಸಮೇತವಾಗಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಪಕ್ಕದಲ್ಲಿಟ್ಟುಕೊಂಡು ನೀರು ಕುಡಿಬೇಕು ಅಂತ ಅನ್ನಿಸಿದ್ರೆ ಒಂದು ಪೀಸ್ ಚೆನ್ನಾಗಿ ಹಗಿ ಅದೇ ನೀರಿನಂಶ ಜಾಸ್ತಿ ಆಗತ್ತೆ ಈ ರೀತಿಯಾಗಿ ಮೀಡಿ ನೀರು ಕುಡಿಯೋದನ್ನ ತಪ್ಪಿಸಿದ್ರೆ ನಿನ್ನ ಆರೋಗ್ಯ ಪರಿವರ್ತನೆ ಆಗತ್ತೆ ನಿನಗೆ ಖುಷಿ ಆಗತ್ತೆ ಮಲ್ಕೊಂಡ ತಕ್ಷಣ ನಿದ್ದೆ ಬರುತ್ತೆ ಯೋಚನೆ ಕಮ್ಮಿ ಆಗತ್ತೆ ಯೋಚನೆ ಕಮ್ಮಿ ಆದ್ರ ಜೊತೆಗೆ ಸಪ್ನಗಳು ಬೀಳ್ತಕ್ಕಂಥದ್ದು ತುಂಬ ಕಡಿಮೆ ಆಗತ್ತೆ ಬೆಳಗ್ಗೆ ಇದ್ರೆ ಮನಸ್ಸು ತುಂಬ ನೆಮ್ಮದಿಯಾಗಿರುತ್ತೆ ಇದನ್ನು ಮಾಡುವ ಅವಕಾಶ ಇನ್ನೊಮ್ಮೆ ಕರೆ ಮಾಡಮ್ಮ ಇಲ್ಲ ಗುರುಗಳೇ ಗುರುಗಳೇನಾಯ್ತು ಅಂತ ಹೇಳುತ್ತಾಯಿ ಇನ್ನು ಮುಂದುವರೆದೊಡ್ತೀನಿ ಒಳ್ಳೇದಾಗ್ಲಿ ಧನ್ಯವಾದಗಳು ದೇಹ ಯಾವುದು ಹೇಗೆ ಕಾಪಾಡಿಕೊಳ್ಳೋದು ತಿಳಿಸ್ಕೊಡಿ ಈಗ ಒಂದು ವಿಷಯಕ್ಕೆ ಬಂದ್ರೆ ಇದು ನಾವು ಒಂದು ಮಗು ಒಂದು ವಿಚಾರವನ್ನ ತಗೊಳ್ತೀವಿ ನಾವು ಒಂದು ಮಗು ಹುಟ್ಟಿದ ಅದನ್ನ ನಾವು ಯಾವುದೋ ಒಂದು ಮಗುವಿನ ವಿಷಯಕ್ಕೆ ತಗೊಂಡಾಗ ಅದು ಆರೋಗ್ಯ ಚೆನ್ನಾಗಿಲ್ಲ ಅಂತಾನೋ ಅಥವಾ ಅದ್ರ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಅಂತಾನೋ ಅಥವಾ ಅದು ಮದ್ವೆ ಜೀವನ ಚೆನ್ನಾಗಿಲ್ಲ ಅಂತಾನೋ ಏನೋ ಒಂದು ಕಾರಣ ಬರುತ್ತೆ ಹೌದಾ ಒಂದು ಕಾರಣ ಇದೆ ಮದ್ವೆ ತಡವಾಗ ಆಗ್ಬಹುದು ಮದುವೆ ಆದ್ಮೇಲೆ ಸಮಸ್ಯೆ ಬರಬಹುದು ಯಾವ್ದೋ ಒಂದು ಕಾರಣ ಇರತ್ತೆ ಈ ಕಾರಣ ನಾವೇನ್ ಮಾಡ್ತೀವಿ ಸಮಸ್ಯೆ ಯಾವುದ್ರಿಂದ ಬಂದಿದೆ ಅಂತಕ್ಕಂತ ಒಂದು ವಿಚಾರಕ್ಕೆ ಹೋದಾಗ ನಾವು ಸಾಕಷ್ಟು ಗೊಂದಲಕ್ಕೆ ಸಿಕ್ಕಾಕೊತೀವಿ ಖಂಡಿತ ದೋಷ ಇರ್ಬೋದಾ ಇನ್ನೊಂದಾಗಿರ್ಬೋದ ಕರ್ಮ ಇರ್ಬೋದ ಶಾಪ ಇರ್ಬೋದ ಹಲವಾರು ರೀತಿ ಗೊಂದಲಕ್ಕೆ ಸಿಕ್ಕಾಕೊಳ್ತೀವಿ ಹೌದಾ ಇದು ಇಷ್ಟೇ ನಿಖರವಾಗಿದೆ ಅಂತಕ್ಕಂತ ಒಂದು ವಿಚಾರವನ್ನ ನಾವು ಅದು ತಿಳ್ಕೊಳದೇ ಇದ್ದಾಗ ಈ ಗೊಂದಲಕ್ಕೆ ಸಿಕ್ಕಾಕೊಳ್ಳೋದು ಈಗ ಅವ್ರು ಹೇಳದನ್ನ ನಂಬಲೇಬೇಕು ನಾವು ದೋಷ ಹಿಂಗಿದೆ ನಂಬೇಕಾಗತ್ತೆ ಶಾಪ ಇದೆ ನಂಬೇಕಾಗತ್ತೆ ಆದ್ರೆ ನಂಬೇಕಾಗತ್ತೆ ಅಂದ್ರೆ ಆ ಪರಿಸ್ಥಿತಿಗೆ ನಂಬೇಕೆ ಹೊರತು ಸತ್ಯ ಅಲ್ಲ ಅದು ಅದು ಸತ್ಯ ಅಲ್ಲ ಸತ್ಯ ಆಗಿದ್ರೆ ಅವ್ರು ಹೇಳಿದ್ದು ಅವ್ರು ಅದನ್ನ ಹೇಳಂಗಿಲ್ಲ ಇದು ದೋಷ ಶಾಪ ಅಂತ ಹೇಳಂಗಿಲ್ಲ ಅದು ಹೇಳಬೇಕಾದ ವಿಧಾನೇ ಬೇರೆ ಇದೆ ಬಳಸಬೇಕಾದ ಪದನೇ ಬೇರೆ ಇದೆ ಏನದು ಅಂತಕ್ಕಂಥ ವಿಚಾರನೆ ನಾವು ಇವತ್ತು ಹೇಳ್ಕೊಳ್ಬೇಕಾದಂತ ವಿಷಯ ಇರೋದು ಅದಕ್ಕೆ ಒಂದು ವಿಷಯ ತಗೊಳ್ಬೇಕಾದ್ರೆ ನಾವು ಕರ್ಮ ಅಂತಕ್ಕಂಥ ವಿಧಿ ಅಂತಕ್ಕಂಥ ಪದವನ್ನ ನಾವು ಬಳಸ್ತೀವಿ ಒಂದು ಮಗು ಹುಟ್ಟಬೇಕಾದ್ರೆ ಅದಕ್ಕಿಂತ ಮುಂಚಿತವಾಗಿ ಸಾವಿಗೆ ನಾವು ಮೊದಲು ವಿಚಾರವನ್ನ ತಿಳಿಬೇಕು ಸಾವು ಅಂತ ಏನಿದೆಯಮ್ಮ ಅದನ್ನ ನಾವು ಅಯ್ಯೋ ಸಾವು ಏನದು ಅಲ್ಲ ನಮ್ಮ ಜೀವನದಲ್ಲಿ ನಾವು ತಿಳಿಬೇಕಾದ ರಹಸ್ಯ ಹುಟ್ಟು ಮತ್ತೆ ಸಾವು ಇದೆರಡು ಚಕ್ರದಲ್ಲಿ ನಮ್ಮ ಜೀವನ ನಿಂತಿರತ್ತೆ ಹುಟ್ಟು ಸಾವು ಇದೆರಡು ಖಚಿತ ತಾನೆ ಹಾಗೆ ಆಗತ್ತೆ ನಡೀತಾನೆ ಇರುತ್ತೆ ಆದ್ರೆ ಇದರ ಮೂಲ ರಹಸ್ಯವನ್ನ ಸಾವಿನ ಮೂಲ ರಹಸ್ಯ ಅಂದ್ರೆ ಎಲ್ರಿಗೂ ಈಗ ಅನ್ಸುತ್ತೆ ಸತ್ತೋದ್ರ ವಿಷಯ ತಗೊಂಡು ಏನ್ ಮಾಡೋಣ ಅಂತ ಆ ಸಾವಿನ ಮೂಲ ತಿಳಿದಾಗ ನಿಮ್ಮ ಜೀವನದ ನಿಮ್ಮ ಕುಟುಂಬದ ಮೂಲ ರಹಸ್ಯ ಸಿಕ್ಕತ್ತೆ ನಾವ್ ಅದನ್ ತಿಳಿತಾ ಇಲ್ಲ ಹುಟ್ಟಿದ್ರೆ ಕೆಳಕ್ಕೆ ಬರ್ತಾ ಇದೀವಿ ಮಗು ಹಿಂಗ್ ನೋಡಿ ಏನಾಗೈತೆ ಹೆಂಗಿರತ್ತೆ ಹೆಂಗಿದು ಉಲ್ಟಾ ಇದೆ ಲೆಕ್ಕಾಚಾರ ಹೌದಲ್ವಾ ಗುರುಗಳೇ ಸಾವಿನ ವಿಚಾರವನ್ನ ತಿಳ್ಕೊಂಡ್ರೆ ಫುಲ್ ಸಂಪೂರ್ಣವಾದಂತ ಜೀವನದ ಮಾಹಿತಿ ಸಿಕ್ಕತ್ತೆ ಅಂದ್ರೆ ಹೇಗ್ ಈಗ ಈ ವಿಚಾರ ಹೇಳಿದ್ರೆ ಎಲ್ರಿಗೂ ಆಶ್ಚರ್ಯ ಆಗತ್ತೆ ಸಾವುಗೂನು ಹುಟ್ಟಿಗೂನು ಎಂಗಿದು ಸತ್ತದಕ್ಕೂ ಇಲ್ಲಿಗೂ ಹೆಂಗ್ ತಂದು ಲಿಂಗ್ ಸೇರಿಸ್ತಾರ ಇವರು ಅಂತ ಆಶ್ಚರ್ಯಕರವಾದ ವಿಷಯ ಆಗ್ಬಹುದು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಹೇಳ್ತೀನಿ ತಿಳ್ಕೊಳ್ಳಿ ಸಾವಿನಲ್ಲಿ ಇರ್ತಕ್ಕಂತಹ ಒಂದು ರಹಸ್ಯವನ್ನ ಹುಟ್ಟಿದ ನಕ್ಷತ್ರದಲ್ಲಿ ಇರುತ್ತೆ ಸಾವಿನ ಮೂಲ ಕುಟುಂಬದಲ್ಲಿ ಯಾರೇ ಸತ್ತಿರಲಿ ಆ ಕುಟುಂಬದ ಮೂಲವನ್ನ ನಕ್ಷತ್ರದಲ್ಲಿ ಇದ್ದಾಗ ಅದನ್ನ ಕಂಡಿಡತಕ್ಕಂತದ್ದು ಹುಟ್ಟಿನಲ್ಲಿ ಸಿಕ್ಕತ್ತದು ಇವರ ಕುಟುಂಬದಲ್ಲಿ ಯಾರ್ಯಾರು ಹೇಗೆ ಯಾವ ರೀತಿಯಲ್ಲಿ ಕಾಯಿಲೆ ಬಿತ್ತ ಸತ್ತಿದ್ರ ಅಕಸ್ಮಾತ್ ಸತ್ರ ವಯಸ್ತುಮ್ ಸತ್ರ ಯಾವ ರೀತಿ ಆಯ್ತು ಈಗ ಯಮ ಹೇಳ್ತು ಎರಡು ಮಕ್ಕಳು ಅಭಾಶಾನ ಆಯ್ತು ಅಂತ ಹೇಳಿ ಈ ಅಭಾಶನ್ ಆಯ್ತು ಅಂತ ಹೇಳಿ ಇನ್ನೊಂದು ಮಗು ಯಮ್ಮ ಮಾಡ್ಕೊಂಡಾಗ ಆ ಮಗುನ ಸಿಕ್ಕತ್ತೆ ಈ ಮಗು ಹುಟ್ಟಕ್ಕಿಂತ ಮುಂಚೆ ಮಕ್ಕಳು ಎಷ್ಟು ಹೋಗಿತ್ತು ಯಾವ ಏನ್ ರೀತಿಯಾಗಿ ಹೋಗಿತ್ತು ಆ ಮಗು ಎಲ್ಲಿ ಎಲ್ಲಿ ಹೋಗಿ ಬಿದ್ದಿತ್ತು ಅಂದ್ರೆ ಆ ಸಮಯಕ್ಕೆ ತಗೊಂಡು ಹಾಸ್ಪಿಟಲ್ ಇವರು ಹೋಗಿರ್ತಾರೆ ಅದೇನೋ ಒಂದ್ ಆಗತ್ತೆ ಅದ್ಯಾವ್ ಡಸ್ಟ್ಬಿನ್ಗ ಹೋಗ್ಬೋದು ಮೊರಿಗ್ ಹೋಗ್ಬೋದು ಇನ್ನೊಂದಕ್ಕೆ ಹೋಗ್ಬೋದು ಹೋಗ್ಬೋದು ಇವ್ರಿಗೆ ಅದು ಗೊತ್ತಿರಲ್ಲ ಆ ಅನುಭವಿಸಿರೋದು ಇನ್ನೊಂದು ಮಗುನಲ್ಲಿ ಬಂದಿರುತ್ತೆ ಭ್ರೂಣವನ್ನ ಬಿಸಾಡಂಗಿಲ್ಲ ನಾವು ಹೆಂಗಂದ್ರಂಗೆ ಅಭಾಷನ್ ಮಾಡಿಸಂಗಿಲ್ಲ ಅದು ನಮಗೆ ಅಧಿಕಾರ ದೇವರು ಕೊಟ್ಟಿಲ್ಲ ಎಣ್ಣ ನೋಡಿ ಗಂಡು ನನಗೆ ಗಂಡು ಬೇಕು ಅಂದ್ರೆ ಎಣ್ಣ ಅಭಾಷನ್ ಮಾಡಿಸ್ಬೋದು ಎಣ್ಣ ಬೇಕು ಅಂದ್ರೆ ಗಂಡು ಅಭಾಷನ್ ಮಾಡಿಸ್ಬಿಡೋದು ಇದನ್ನ ನಾವು ಗೊತ್ತಾಗಲ್ಲ ಅಂತ ಇವ್ರು ಅನ್ಕೊಂಡಿರ್ತಾರೆ ಯಾವ ಕಾರಣಕ್ಕೂ ಗೊತ್ತಾಗತ್ತೆ ನೀವೆಷ್ಟು ಎಷ್ಟು ಮಕ್ಕಳನ್ನ ಕಳ್ಕೊತೀರಾ ಕಳ್ಕೊಂಡಿರ್ತೀರಾ ಬೇಡ ಅಂತ ಅದೇ ಹೋಗಿರುತ್ತೋ ನೀವು ಮಾಡಿರ್ತೀರೋ ಅದಷ್ಟು ಸತ್ಯ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಒಂದು ಕುಂಡಲಿಯಲ್ಲಿ ಅಡಕವಾಗಿರುತ್ತೆ ಎಷ್ಟು ಮಕ್ಕಳು ಹೋಗಿದೆ ಯಾವ ರೀತಿಯಲ್ಲಿ ಹೋಗಿದೆ ಆ ಕುಂಡಲಿಯಲ್ಲಿ ಇರುತ್ತೆ ಈ ಮಗು ಮೇಲೆ ಅದು ಕಂಪ್ಲೀಟ್ ಆಗಿ ಆವರಿಸ್ಕೊಂಡಿರತ್ತೆ ಬಂಧನದಲ್ಲಿ ಇರುತ್ತೆ ಈ ಮಗು ಹೋಗಿರುವ ಮಕ್ಕಳ ಬಂಧನದಲ್ಲಿ ಈ ಮಗು ಇರುತ್ತೆ ವಿಸ್ಮಯ ವಿಚಾರ ಗುರುಗಳೇ ಅಲ್ವಾ ಈಗ ಇದನ್ನು ಯಾರು ಹೇಳಲ್ಲ ಯಾರು ಕೇಳಲ್ಲ ಎಷ್ಟು ಮಕ್ಕಳು ಎರಡು ಅಂತಾರೆ ಎಷ್ಟು ಮಕ್ಕಳು ಒಂದು ಅಂತಾರೆ ಎಷ್ಟು ಮಕ್ಕಳು ಮೂರು ಅಂತಾರೆ ಮಧ್ಯ ಮೈನಸ್ ಆಗಿದೆ ಯಾರಿಗೆ ಯಾರು ಹೇಳ್ತಾರೆ ನಮ್ಮ ಇಲ್ಲ ಹೇಳುವಾಗ ಇಲ್ಲ ನನಗೆ ಐದಿತ್ತು ಐದರಲ್ಲಿ ಎರಡು ಆಯ್ತು ಮೂರು ಇದು ಯಾರು ಹೇಳಲ್ಲ ಎಷ್ಟು ಮಕ್ಕಳು ಒಂದೇ ಕಾಣಿಸ್ತಾರ ಒಂದೇ ಹೌದಲ್ಲ ಇದನ್ನ ನಾವು ಯೋಚನೆ ಮಾಡ್ಬೇಕು ಯಾಕೆ ತರ ನಾವ್ ಕಳ್ಕೊಂಡಿದೀವೋ ಅದೇ ಹೋಯ್ತು ಒಟ್ಟಲ್ಲಿ ಒಂದ್ ಕಾರಣ ಆಯ್ತಲ್ಲ ಈಗ ನಮ್ ವಂಶಕ್ಕೆ ಬಂತಲ್ಲ ಅಕೌಂಟ್ ಬಂತಲ್ಲ ಅದು ಹೌದು ಖಂಡಿತ ಬಂದಿರುತ್ತೆ ಅಲ್ವಾ ಅದ್ ಯಾವಾಗ ಬರುತ್ತೆ ಅಂದ್ರೆ ಏನೋ ಒಂದ್ ಸಮಸ್ಯೆ ಬಂದು ಏನೋ ಕಷ್ಟ ಸುಖ ಮಾತಾಡುವಾಗ ಅಯ್ಯೋ ನನಗೊಂದು ನಾಲ್ಕೈದು ಹಿಂಗ ಆಯ್ತು ಆಮೇಲೆ ಐದನೇದು ದುಡ್ತು ಅದಾದ್ಮೇಲೆ ಇನ್ನೊಂದು ಹೋಯ್ತು ಅದಾದ್ಮೇಲೆ ಹಿಂಗ್ ಬಂತು ಕಥೆ ಹೇಳ್ತಾರವಾಗ ಹ್ಮ್ 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 ಅದು ಸರಾಸ ತಳ್ಳಾಕ್ ಇದು ನಮ್ಮ ವಂಶವನ್ನ ಕಟ್ಟಾಕೊಂಡಿರುತ್ತೆ ನಮ್ಮ ಮಕ್ಕಳನ್ನ ಇದು ನಮ್ಮ ಕುಟುಂಬವನ್ನ ಕಟ್ಟಾಕೊಂಡಿರುತ್ತೆ ಇದು ಯಾರು ಗಮನಕ್ಕೆ ತಗೊಳಲ್ಲಿದ್ದೀವಿ ಸಾವಿನ ಮೂಲ ರಹಸ್ಯವನ್ನ ತಿಳಿ ವಿಚಾರವನ್ನ ಎಲ್ಲಿವರೆಗೂ ನಾವು ಗಮನಿಸಲು ಅಲ್ಲಿವರೆಗೂ ಮಕ್ಕಳ ರಹಸ್ಯ ಗೊತ್ತಾಗಲ್ಲ ಕುಟುಂಬದ ರಹಸ್ಯ ಗೊತ್ತಾಗಲ್ಲ ಹಾಗಾಗಿ ಆ ರೀತಿಯಾಗಿರ್ತಕ್ಕಂತಹ ಒಂದು ಸಾವಿನಲ್ಲಿ ಹೋದಂತಹ ಸಾವಿನ ಮೂಲಕ ಆದಂತಹ ಒಂದು ವಿಸ್ಮಯಕಾರಿಯಾದಂಥ ವಿಚಾರ ಏನಪ್ಪಾ ಅಂದ್ರೆ ಅದೇನು ಮಹಾವಿಶೇಷವೇನಾದಾಗ ನಡೀತಕ್ಕಂಥ ಚಕ್ರ ಏನದು ಅಂದ್ರೆ ಆತ್ಮ ಈ ಆತ್ಮ ಆ ದೇಹದಿಂದ ಬಿಡುಗಡೆಯಾದಂತಹ ಆತ್ಮ ಆ ದೇಹದಿಂದ ಬಿಡುಗಡೆಯಾದಂತಹ ಆತ್ಮ ಏನೆಲ್ಲ ಎತ್ಕೊಂಡಿರುತ್ತೆ ಬೇಸಿಕ್ ಪ್ರಾಬ್ಲಮ್ಸ್ಗಳು ಒಳ್ಳೇದಿರಲಿ ಕೆಟ್ಟದಿರಲಿ ಪಾಪ ಇರಲಿ ಪುಣ್ಯ ಇರಲಿ ಆರೋಗ್ಯ ಇರಲಿ ಅನಾರೋಗ್ಯ ಇರಲಿ ಆ ಆತ್ಮ ಏನ್ ತಗೊಂಡಿರುತ್ತೋ ಅದ್ ಹಾಗೆ ಏನ್ ಚಿಪ್ಪಲ್ ಸಾಂಗ್ ಅದಂಗೆ ತಾನೇ ಇರುತ್ತೆ ಹಳೇದ್ ಏನ್ ರೆಕಾರ್ಡಿಂಗ್ ಮಾಡಿದ್ಯೋ ಅದು ಹಾಗೆ ಇರುತ್ತೆ ಅದು ಖಂಡಿತ ಇರುತ್ತೆ ಹಾಗೆ ಆ ಆತ್ಮದಿಂದ ವಿಮುಖವಾಗತಕ್ಕಂತ ಒಂದು ವಿಚಾರ ಆತ್ಮ ಬಂದಾಗ ಜೀವದಿಂದ ದೇಹದಿಂದ ಅದು ಇನ್ನೊಂದು ಇದನ್ನ ರೆಡಿ ಏನ್ ಇಟ್ಕೊಂಡಿರುತ್ತೆ ಪಾಪ ಕರ್ಮ ಅಂತಕ್ಕಂಥದ್ದು ಏನಿರುತ್ತೆ ಅದನ್ನ ತನಗನುಸಾರವಾಗಿರ್ತಕ್ಕಂತಹ ದೇಹವನ್ನ ಪ್ರವೇಶ ಮಾಡಕ್ಕೆ ಹುಡುಕ್ತಾ ಇರುತ್ತೆ ಹೆಂಗ್ ಯಾವಾಗ ಅಂದ್ರೆ ಅವಾಗ ಹುಟ್ಟೋದು ಹಿಂಗ್ ಸತ್ತ ತಕ್ಷಣ ಟಕ್ಕಂತ ಹುಟ್ಟುಬಿಡಲ್ಲ ಸಾವು ರೀ ಅಂತಾರೆ ಒಟ್ಟು ಸಾವು ಅದೇನ್ ಬಿಡ್ರಿ ಅದೇನ್ ಮಹಾ ಆಗತ್ತೆ ಹಾಗಂತ ಇಲ್ಲ ಬರ್ತಂತ ಇನ್ನೊಂದ್ ಹೋಟೆಲ್ ಅದು ತನ್ನ ಕರ್ಮಕ್ಕನುಸಾರವಾಗಿ ಅದಕ್ಕೊಂದೋಸ್ಕರ ಒಂದು ವರ್ಷದ ಕಾಲ ಸತ್ತಂತ ಆತ್ಮ ಕಾಯ್ತಾ ಇರತ್ತೆ ಅದಕ್ಕೆ ಮುಕ್ತಿ ಮೋಕ್ಷ ನೀವೇನ್ ಅನ್ಕೋತಿರೋ ಅದನ್ನ ಕರ್ಮಗಳನ್ನ ಮಾಡ್ತಾ ಹೋದಾಗ ಅಲ್ಲಿರ್ತಕ್ಕಂಥದ್ದೆಲ್ಲ ಮೈನಸ್ ಆಗ್ತಾ ಹೋಗತ್ತೆ ಒಂದು ವರ್ಷ ಕಾಲಾವಕಾಶ ಕೊಡುತ್ತೆ ಕುಟುಂಬಕ್ಕೆ ಇದನ್ನ ತಿದ್ದ್ಕೊಳ್ಳಿ ಸರ್ ಮಾಡ್ಕೊಳ್ಳಿ ಅಂತಕ್ಕಂಥ ಅವಕಾಶ ಕೊಡುತ್ತೆ ಇವ್ರು ಗಮನಿಸಲ್ಲ ಹೋಗ್ ಚೆನ್ನಾಗಿ ಮಾಡಿಬಿಡ್ತಾರೆ ಏನು ಅಂದ್ರೆ ಹೋದಾಗ ಒಂದು ಹನ್ನೆರಡನೇ ದಿನಕ್ಕೆ ಆಮೇಲೆ ವರ್ಷಕ್ಕೆ ಮದ್ದೆಲ್ಲ ಫುಲ್ ಕಂಪ್ಲೀಟ್ ಬ್ಲಾಂಕ್ ಈ ರೀತಿಯಾಗಿರ್ತಕ್ಕಂತಹ ಆ ಕರ್ಮ ಅನ್ನೋದು ಇದು ಏನು ಹುಟ್ಟು ಮಗು ಹುಟ್ಟಿನಲ್ಲಿ ಕರ್ಮ ಏನಕ್ಕೆ ಬಂದೈತೆ ಅಂತಂದ್ರೆ ನಿಮ್ಮ ಕುಟುಂಬದಲ್ಲಿ ನಡೆದಿರತಕ್ಕಂತಹ ಏನೆಲ್ಲ ಆಗಿರುತ್ತೆ ಸಾವು ಅದರ ಮೂಲ ರಹಸ್ಯವೇ ಈ ಮಗುವಿನ ಮೂಲಕ ಬರ್ತಕ್ಕಂಥದ್ದು ಅದಕ್ಕೆ ಏನು ಉದಾಹರಣೆ ಅಂತಂದ್ರೆ ಸಾಕಷ್ಟು ಸಲ ಹೇಳ್ತೀನಿ ನಾನು ಅಶ್ವಿನಿ ನಕ್ಷತ್ರ ನಕ್ಷತ್ರ ಜ್ಯೇಷ್ಠಾ ನಕ್ಷತ್ರ ಮೂಲಾ ನಕ್ಷತ್ರ ಈ ನಕ್ಷತ್ರಗಳೆಲ್ಲ ಇದ್ರ ಹಿನ್ನೆಲೆ ತಗೊಂಡೇ ಬರೋದು ಅದಕ್ಕೆ ಹನ್ನೆರಡು ರಾಶಿಯಲ್ಲಿ ಆರು ರಾಶಿ ಮೇಲ್ಭಾಗ ತಲೆಯ ಮೇಲ್ಭಾಗಗೂ ಈ ನಾರು ರಾಶಿ ಕಾಲಿನ ಕಾಲದ ಲೆಕ್ಕಾಚಾರಕ್ಕೂ ಸಿಕ್ತಕ್ಕಂತ ಒಂದು ವಿಚಾರ ಏನಿರುತ್ತೆ ಅಂದ್ರೆ ಈ ರೀತಿಯಾಗಿ ಸತ್ತವರು ಸದ್ಗತಿಗಳನ್ನ ಕಾಣದೆ ಇವರು ಯಾವುದೋ ಅದಕ್ಕೆ ಸಂಬಂಧಪಟ್ಟಿದ್ದ ವಿಚಾರಗಳನ್ನ ಏನೂ ಮಾಡದೆ ಅವ್ರು ಏನ್ ಅನ್ಸುತ್ತೋ ಹಂಗ ಮಾಡ್ಕೊಂಡು ಬಂದಿರೋ ದಸೆಯಿಂದ ಈ ಆರು ತುಲಾ ರಾಶಿಯಿಂದ ಕೆಳಪಟ್ಟು ಯಾರು ಬರ್ತಾರೆ ತುಲಾ ರಾಶಿ ಒಂದರಿಂದ ಮೇಷದಿಂದ ತುಲಾ ವರೆಗೂ ಆರು ಅದರಿಂದ ತುಲಾಯಿಂದ ಇಂದ ಮುಂದಕ್ಕೆ ಹೋದಂತ ರಾಶಿಗಳು ಏನ್ ಬರುತ್ತೆ ಈ ಆರು ಕೂಡ ಕುಟುಂಬದಲ್ಲಿ ವಂಶದಲ್ಲಿ ಇವ್ರ ಏನೂ ಮಾಡಿಲ್ಲ ಮಾಡುತ್ತಿಲ್ಲ ಇವ್ರ ಅನ್ಕೊಂಡಂಗೆ ಏನೋ ಒಂದ್ ಮಾಡಿದೀವಿ ಎಡೆ ಇಟ್ಬಿಟ್ಟಿದೀವಿ ಏನೋ ಒಂದ್ ಹೇಳ್ಬಿಡ್ತಾರೆ ನಾವ್ ಅಲ್ಲಿ ಹೋಗೋ ನೀರ್ ಹತ್ರ ಮಾಡ್ತೀವಿ ಗೋರಿ ಹತ್ರ ಹೋಗ್ತೀವಿ ಸಮಾಧಿ ಹತ್ರ ಹೋಗ್ತೀವಿ ಏನೋ ಹೇಳ್ತಾರಲ್ಲ ಇವರೆಲ್ಲಾ ಈ ತುಲಾ ರಾಶಿಯಿಂದ ಕೆಳಪಟ್ಟ ರಾಶಿಗಳು ಏನ್ ಬರುತ್ತೆ ರೇವತಿ ಮೂಲ ಮೀನ ರಾಶಿವರೆಗೂ ಈ ಆರು ರಾಶಿಗಳು ಕೂಡ ಇವರು ಸಂಪ್ರದಾಯ ಸಂಸ್ಕಾರ ಧರ್ಮ ಅಂತಕ್ಕಂಥದನ್ನ ಬಿಟ್ಟು ಇವರಿವರ ಕುಟುಂಬಕ್ಕನುಸಾರವಾಗಿ ಅನುಕೂಲಕ್ಕೆ ತಕ್ಕಂತೆ ಮಾಡಿ ಬಂದಂತಹ ವಂಶದಲ್ಲಿ ಈ ಮಗು ಬರುತ್ತೆ ಇದು ಮೂಲ ರಹಸ್ಯ ಇಲ್ಲ ಅಂದ್ರೆ ಅವ್ರು ಹೇಳ್ತಾರೆ ನಾನು ಯಾಕೆ ಮಿಶ್ರದಲ್ಲಿ ಉಟ್ಲಿಲ್ಲ ನಾನು ಯಾಕೆ ಋಷಭದಲ್ಲಿ ಉಟ್ಲಿಲ್ಲ ನಾನು ಯಾಕೆ ಮಿತ್ರದಲ್ಲಿ ಹುಟ್ಲಿಲ್ಲ ನಾನು ಯಾಕೆ ಯಾಕದಲ್ಲಿ ಬಂದೆ ನಾನು ಯಾಕೆ ವೃಚ್ಚಿಕದಲ್ಲಿ ಬಂದೆ ಕಾಂಪಿಟೇಷನ್ ಬರುತ್ತೆ ಹೌದು ಅದಕ್ಕೆ ಒಂದೇ ಮನೆಯಲ್ಲಿ ಒಂದೇ ತಾಯಿ ಹೊಟ್ಟೆಯಲ್ಲಿ ಮೂರು ನಾಲ್ಕು ಮಕ್ಕಳು ಹುಟ್ಟಿದರೂ ಅವಳ ದೃಷ್ಟ ನೋಡು ಎಂತ ನೋಡು ಹೆಂಗ್ ಮಾಡ್ಕೊಂಡೆ ಅಂತಂದ್ರೆ ಒಂದೇ ತಾಯಿಲಿ ಹುಟ್ಟಿದ ಮಕ್ಕಳಿಗೆ ಯಾಕೆ ಹತ್ರ ಚೇಂಜಸ್ ಆಗತ್ತೆ ಅನ್ನೋದು ಕಾರಣ ಇದನ್ನ ತಿಳ್ಕೋಬೇಕು ಒಂದು ಮಗು ಹುಟ್ಟೋದಕ್ಕೂ ಇನ್ನೊಂದು ಮಗು ಹುಟ್ಟೋವರ್ಕು ಮಧ್ಯದಲ್ಲಿ ಎಷ್ಟು ಅಂತರ ಇತ್ತು ಆ ಅಂತ್ರದಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಸಾವು ನಡೆಯಿತು ಅದಕ್ಕೆ ರಿಪೇರಿ ಇಲ್ಲಿ ಬಂದಿರುತ್ತೆ ಇದು ಈ ಕುಟುಂಬದ ಮೂಲ ಚೈತನ್ಯವನ್ನು ತೋರಿಸ್ತಕ್ಕಂಥ ವಿಚಾರವನ್ನ ಮುಂದಿನ ಭಾಗ ನಾಳೆ ಕೂಡ ಹೇಳ್ಕೊಡ್ಬೇಕಾಗತ್ತೆ ಯಾಕೆಂದ್ರೆ ಪೂರ್ಣವಾಗಿ ಮುಗುದಿಲ್ಲ ಅದನ್ನು ಹೇಳ್ಕೊಡ್ತೀನಿ ಒಂದಂತೂ ತಿಳ್ಕೊಳ್ಳಿ ಜಗತ್ತಿನಲ್ಲಿ ಏನು ಬೇಕಾದ್ರೂ ನಾವು ಕಂಡುಹಿಡಬಹುದು ನಮ್ಮ ಸೃಷ್ಟಿಯ ಮೂಲವನ್ನು ತಿಳ್ಕೊಂಡಾಗ ಮಾತ್ರ ನಮ್ಮ ಜೀವನದಲ್ಲಿ ಸಾರ್ಥಕವಾದ ಬದುಕಾಗತ್ತೆ ನಮಗೆ ಭಯ ಹೋಗುತ್ತೆ ನೆಮ್ಮದಿಯಾಗಿ ಬದುಕಬಹುದು ಅಂತ ಹೇಳ್ತಕ್ಕಂಥ ವಿಚಾರದೊಂದಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ಸೃಷ್ಟಿಯ ಮೂಲಾರ್ಥದ ಕಿರುಪರಿಚಯವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡ್ಕೊಟ್ರಿ ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ ಮತ್ತೆ ನಾಳೆ ಸಂಜೆ ಐದು ಗಂಟೆಗೆ ನಾವು ನಿಮ್ಮನ್ನ ಭೇಟಿ ಮಾಡ್ತೀವಿ ನೋಡ್ತಾ ಇರಿ ಆಯುಷ್ ಟಿವಿ ಆರೋಗ್ಯಕರ ಜೀವನ ಶೈಲಿಗಾಗಿ ನಮಸ್ಕಾರ